ಔಷಧಿಯೇ ಆಹಾರ ಆಗ್ಬಿಟ್ಟಿದೆ ಬೆಳಗ್ಗೆ ಮೂರ್ ಮಾತ್ರೆ ಮಧ್ಯಾಹ್ನ ಮೂರ್ ಮಾತ್ರ ಕಂಟ್ರೋಲ್ ಮಾಡ್ತೀವಿ ಈಗ ಒಂದ್ ಕೆಜಿ ಶುಗರ್ ನಾರ್ಮಲ್ ಒಂದ್ ಕೆಜಿ ಕೆಜಿ ಕುಡಿಯೋದ್ರೊಳಗೆ ಗ್ಯಾಸ್ಟ್ರಿಕ್ ಮೈ ಕೈ ನೋವು ಇರೋದು ಸೊಂಟ್ ನೋವು ಬರೋದು ಈಗ ಇವಾಗ ಯಾವುದು ಪ್ರಾಬ್ಲಮ್ ಇಲ್ಲ ನನಗೆ ಸುಸ್ತಾಗ ಮೊದಲು ಅದು ಇಲ್ಲ ಒಳ್ಳೆ ಒಂದು ನನಗೆ ಐವತ್ತು ಎರಡು ವರ್ಷ ಐವತ್ತೆರಡು ವರ್ಷ ಆದ್ರೂ ನಾನು ಹುಡುಕ್ತರ ಕೆಲಸ ಮಾಡಕ್ಕೆ ನನಗೆ ಬಂದಿದೆ ಕೊರಲೆ ನವಣೆ ಆರ್ಕ ಸಾಮೆ ಊದ್ಲು ಬರ್ಗು ಜೋಳ ಸಜ್ಜೆ ಮುಸ್ಕಿನ ಜೋಳ ಹೆಸರು ಕಾಳು ಅವರೆಕಾಳು ಕಾಳು ಸೋಯಾ ಬಾರ್ಲೆ ಬಾದಾಮಿ ಗೋಡಂಬಿ ಏಲಕ್ಕಿ ಮೆಂತ್ಯೆ ಮೆಣಸು ಪ್ರತಿಯೊಂದು ನಮ್ಮ ಕರ್ನಾಟಕದಲ್ಲೇ ತರ್ತೀವಿ ರೈತರಿಂದಲೇ ತರ್ತೀವಿ ಸರ್ ನೇರವಾಗಿ ಅದನ್ನು ನೆನಾಕ್ತೀವಿ ಲೇಡೀಸ್ ಹತ್ರ ಕ್ಲೀನ್ ಮಾಡಿಸ್ತೀವಿ ಮಣ್ಣಿನ ಮಡಿಕೆಯಲ್ಲಿ ಉರಿತೀವಿ ಮಾಮೂಲಿ ಪ ಮಾಮೂಲಿ ಮಿಷ ಪೌಡ್ರ್ ಮಾಡ್ತೀವಿ ಅದನ್ನು ಪ್ಯಾಕಿಂಗ್ ಮಾಡಿ ಕೊಡ್ತೀವಿ ಎಲ್ಲ ನ್ಯಾಚುರಲ್ ಆಗೇ ಮಾಡ್ತೀವಿ ಒಂದು ಕೆಮಿಕಲ್ ಮಿಕ್ಸ್ ಮಾಡಲ್ಲ ಯಾವಾಗ ಒಂದು ಪಾಯಿಂಟ್ ಕೆಮಿಕಲ್ ಮಿಕ್ಸ್ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಸರ್ ನಾವು ಕೆಲಸಕ್ಕೆ ಹೋಗ್ತಿದ್ವಲ್ಲ ಟೈಮ್ ಸರಿಗೆ ಊಟ ಊಟ ಮಾಡ್ತಿರ್ಲಿಲ್ಲ ಗಾರ್ಮೆಂಟ್ಸಲ್ಲಿ ಬ್ಯುಸಿ ಕೆಲಸ ಅಲ್ಲಿ ವಿಪರೀತ ಗ್ಯಾಸ್ಟ್ರಿಕೆ ನನಗೆ ಈಗ ಏನು ಇಲ್ಲ ಗ್ಯಾಸ್ಟ್ರಿಕ್ ಅಂತ ಇಲ್ವೇ ಇಲ್ಲ ಇನ್ನೊಂದು ಮೇಯ್ನು ಸರ್ ನನ್ನ ಮಗ ಅವನು ನರ ವೀಕ್ನೆಸ್ಸು ಇದ್ರಲ್ಲಿ ಅಕ್ಷೆ ಬೀಜ ಬಿಡೋದ್ರಿಂದ ಅವ್ನು ನರ ದೌರ್ಬಲ್ಯ ಚೆನ್ನಾಗಿ ಎತ್ಕೊಂಡು ಓಡಾ ಓಡಾಡ ತರ ಆಗಿದ್ದಾನೆ ಬೆಳೆ ಇಳುವರಿ ಬರಲಿ ಅಂತ ರಸಗೊಬ್ಬರ ಹಾಕಿದ್ರು ಇಳುವರಿ ಬಂತು ನಮ್ಮ ಇಳುವರಿ ಕಡಿಮೆ ಆಯಿತು ನೂರು ವರ್ಷ ಬದುಕೋ ಜನ ಇವತ್ತು ನಲ್ವತ್ ವರ್ಷ ಐವತ್ತು ವರ್ಷ ಬದುಕ್ತಾವ್ರೆ ಇಪ್ಪತ್ತು ವರ್ಷಕ್ಕೆಲ್ಲ ಬಿ ಪಿ ಶುಗರ್ ಖಾಲಿ ಬರಕ್ ಶುರುವಾಗಿದೆ ಮೈ ಕೈ ನೋವು ಮಣ್ಕಾಲ್ ನೋವು ಸೊಂಟ ನೋವು ಎಲ್ಲ ಕ್ಲಿಯರ್ ಆಯ್ತದೆ ಉರಿಯೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಸರ್ ಸುಸ್ತಿರಲ್ಲ ನಿಶಕ್ತಿರಲ್ಲ ಬಿ ಪಿ ಶುಗರ್ ಅಂದ್ರೆ ಶ್ರೀಮಂತ ಕಾಯಿಲೆ ಅಂತ ಕರಿಯೋರು ಇವತ್ತು ಎಲ್ಲರಿಗೂ ಶುರು ಶುರುವಾಯಿತು ಯಾಕೆಂದ್ರೆ ನಮ್ಮ ಆಹಾರ ಆ ರೀತಿ ಹಾಳಾಗಿದೆ ಒಂದು ತಿಂಗಳು ಕೂಡ ನೋಡ್ಲಿ ಆಮೇಲೆ ಅದ್ರ ರಿಸಲ್ಟ್ ಗೊತ್ತಾಗುತ್ತೆ ಸರ್ ಸರ್ ಮೊದಲಿಗೆ ಸ್ಟಾರ್ಟಿಂಗ್ ಇದೆ ನೂರ ಐದು ಕೆಜಿ ಸರ್ ಎಷ್ಟು ಇದೆ ಸರ್ ಸರ್ ಇವತ್ತು ಐದು ಸಾವಿರ ಕೆಜಿ ಇದೆ ಸರ್ ಪ್ರತಿದಿನ ಅವರು ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲಿ ಇಂತ ಹಳ್ಳಿಲಿ ಇಂತ ಉದ್ಯೋಗ ಕೊಟ್ಟು ನಮ್ಮಂತರ್ಗೆಲ್ಲ ಕೆಲಸ ಕೊಟ್ಟವ್ರಿ ಅವ್ರ ಎಷ್ಟು ಜನ್ಮದ ಪಣ್ಯ ನಾವು ಜನ ಕೋವಿಡ್ ಮೊದಲನೇ ಅಲೆ ಎರಡನೇ ಅಲೆ ಮೂರನೇ ಅಲೆ ಕೇಳಿ ಕೇಳಿ ಸಾಕಾಗಿ ಹೋಗಿದ್ದಾರೆ ನಾವಿನ್ನೇನಾರು ಸಂಪಾದನೆ ಮಾಡಬೇಕು ಅಂತಿದ್ರೆ ಆಸ್ತಿ ಹಣ ಐಶ್ವರ್ಯ ಅಲ್ಲ ಆರೋಗ್ಯ ಸಂಪಾದನೆ ಮಾಡಬೇಕು ಅಂತ ಜನ ನಿರ್ಧಾರ ಮಾಡ್ಬಿಟ್ಟವ್ರೆ ಇವತ್ತು ನೀವು ನಂಬ್ತಿರೋ ಬಿಡ್ತಿರೋ ನೀವು ಅವತ್ತು ನೋಡಿದ್ದು ಮೂರು ಜನ ಇವತ್ತು ಮುನ್ನೂರು ಜನ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಕ್ವಾಲಿಟಿ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಿಲ್ಲ ರೈತರಿಂದ ಆ ಪದಾರ್ಥಗಳನ್ನ ಬೆಳೆಸಿ ಸಜ್ಜೆ ನವಣೆ ಸಾಮೆ ಆರ್ಕ ಹೆಸರು ಕಾಳು ಉರುಳಿ ಕಾಳನ್ನ ಪ್ರತ್ಯೇಕವಾಗಿ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಟ್ಟು ಬೆಳೆಸಿ ಅದನ್ನು ಖರೀದಿ ಮಾಡಿ ತಯಾರು ಮಾಡ್ತಾ ಇದ್ದಾರೆ ನಿಮ್ಗೆಲ್ಲ ಚಿರೋಪರಿಚಿತ ದಿಲೀಪ್ ಅವರೀಗ ದಿಲೀಪ್ ಈಗ ನಮ್ಮ ಜೊತೆ ಇದಾರೆ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಹೇಗಿದ್ದೀರಿ ಸರ್ ಸರ್ ಫೈನ್ ಸರ್ ಚೆನ್ನಾಗಿದೀರಿ ಸರ್ ನೀವೊಬ್ಬರೇ ಚೆನ್ನಾಗಿಲ್ಲ ಭಾಳ ಚೆನ್ನಾಗಿ ಚೆನ್ನಾಗಿಟ್ಟಿದಿರಿ ಅಂತ ಕೇಳ್ಪಟ್ಟೆ ನೋಡ್ತಿದ್ದೀವಿ ಏನು ಸಮಾಚಾರ ಸರ್ ತುಂಬ ಸಂತೋಷ ಆಗುತ್ತೆ ಸರ್ ಒಂದು ಚಿಕ್ಕ ಕಂಪ್ನಿ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಮಾಡಿರುವಂತಹ ಕಂಪ್ನಿನ ಎಷ್ಟು ದೊಡ್ಡ ಮಟ್ಟಕ್ಕೆ ತಂಡೋಗಿದ್ದ ನಮ್ಮ ಕರ್ನಾಟಕ ಜನತೆಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಎಸ್ ಬ ಒಂದು ವಿಷಯ ಅಂದರೆ ನಿಮ್ಗೆ ಗೊತ್ತಿರಲಿ ನಾವು ಮಾತಾಡಿದಾಗ ಹಿಂದೆ ನಾವು ಕೇಳ್ಕೊಂಡ್ವಿ ಇದನ್ನ ಯಾರೋ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಯಾರೋ ಪ್ರಚಾರಕ್ಕೆ ಹೋಗ್ತಿಲ್ಲ ನೀವುಗಳು ಸಪೋರ್ಟ್ ಮಾಡಬೇಕು ಅಂತ ಆ ದಿಸಲಿ ಸಪೋರ್ಟ್ ಮಾಡಿದ್ರಿ ಬಟ್ ಅದು ಹಂಗೆ ಉಳಿತಾ ಬಂತು ಬೆಳೀತಾ ಬಂತು ಈ ಸಕ್ಸಸ್ ಕಾರಣ ಏನು ಅಂತೀರಿ ಸರ್ ಸಕ್ಸಸ್ ಕಾರಣ ನಮ್ಮ ಕಂ ನಮ್ಮ ಜೀನಿ ಪ್ರಾಡಕ್ಟಲ್ಲಿರೋ ದಮ್ಮು ಪ್ಲಸ್ ಜನಗಳಿಗೆ ರಿಸಲ್ಟ್ ಸರ್ ಈಗ ಒಂದು ಕೆ ಜಿ ಕುಡಿಯಿದ್ರೊಳಗೆ ಶುಗರ್ ನಾರ್ಮಲಿಗೆ ಬಂದಿದೆ ಒಂದು ಕೆ ಜಿ ಕುಡಿಯೋಳಿಗೆ ಸುಸ್ತಿಲ್ಲ ಒಂದು ಕೆ ಜಿ ಕುಡಿಯೋದ್ರೊಳಗೆ ಗ್ಯಾಸ್ಟ್ರಿಕ್ ಕಡಿಮೆ ಆಗಿದೆ ಪ್ರತಿಯೊಂದೂ ಮನುಷ್ಯನ ದೇಹಕ್ಕೆ ಏನೇನು ಅವಶ್ಯತೆ ಇತ್ತೋ ಪ್ರತಿಯೊಂದು ನಿವಾರಣೆ ಆಗಿದೆ ಆದ್ದರಿಂದ ನಮ್ಮ ಈ ಸಕ್ಸಸ್ಗೆ ಕಾರಣ ರಿಸಲ್ಟ್ ಸರ್ ಒಂದು ಆಶ್ಚರ್ಯ ನಾನು ಅದಕ್ಕೆ ಯಾಕೆ ನಾನು ಪದೇ ಪದೇ ಹೇಳ್ತಿರ್ತೀನಿ ಅಂತಂದರೆ ಮೊದಲು ಎಷ್ಟು ಕೆಜಿ ಡಿಮ್ಯಾಂಡ್ ಇತ್ತು ನಾವು ಮೊದಲನೇ ಸಾರಿ ಬಂದಾಗ ಇಲ್ಲಿಗೆ ಸರ್ ಮೊದಲಿಗೆ ಸ್ಟಾರ್ಟಿಂಗ್ ಇದೆ ನೂರ ಐದು ಕೆಜಿ ಸರ್ ಇವತ್ತು ಎಷ್ಟು ಇದೆ ಸರ್ ಸರ್ ಇವತ್ತೈದು ಸಾವಿರ ಕೆ ಜಿ ಇದೆ ಸರ್ ಪ್ರತಿದಿನ ನಾವಿಲ್ಲಿ ಮೊದಲು ಬಾರಿ ಎಂಟ್ರಿ ಕೊಟ್ಟಾಗ ನೂರೈವತ್ತು ಕೆಜಿ ಪ್ರತಿದಿನ ಇವತ್ತು ಐದು ಸಾವಿರ ಸರ್ ಏನಾದರೂ ನೀವು ತಯಾರು ಮಾಡೋ ವಿಧಾನದಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ ಬದಲಾವಣೆ ಮಾಡಿದ್ದೀರಾ ಸರ್ ಯಾವುದೇ ಕಾರಣಕ್ಕೂ ಬದಲಾವಣೆ ನೀವು ಬಂದಿದ್ದ ದಿನ ಮೂರಿಂದ ಹತ್ತು ಜನ ಅಷ್ಟೇ ಕೆಲಸಗಾರ ಇದ್ದಿದ್ರು ಕಾಳು ನಾಲ್ಕು ಜನ ಅದು ಮಾಡೋದಕ್ಕೆ ಮೂರು ಜನ ಲೇಡೀಸ್ ಅವತ್ತು ಹತ್ತು ಜನ ಅಷ್ಟೇ ಕೆಲಸಗಾರ ಇದ್ದಿದ್ದು ಇವತ್ತು ಮುನ್ನೂರು ಜನ ಇದ್ದಾರೆ ಸರ್ ಕೆಲಸಗಾರರು ಜಾಸ್ತಿ ಆಗಿದ್ದಾರೆ ಬಿಟ್ಟರೆ ಕ್ವಾಲಿಟಿಲಿ ಏನು ವ್ಯತ್ಯಾಸ ಆಗಿಲ್ಲ ಸರ್ ಎಸ್ ದಿಲೀಪ್ ಅವರು ಹೇಳ್ತಿದ್ದಾರೆ ಬಟ್ ನಾನು ನಿಮ್ಗೆಲ್ಲವನ್ನೂ ಕೂಡ ಪರಿಪೂರ್ಣವಾಗಿ ಮತ್ತೆ ನಿಮ್ಮ ಮುಂದೆ ತೆರೆದಿಡ್ತೇನೆ ಯಾಕೆಂದ್ರೆ ಅವತ್ತು ಬಂದಾಗ ನನ್ನ ಮೊದಲ ಹೆಜ್ಜೆ ಇವತ್ತಿಲ್ಲಿ ಬಹಳಷ್ಟು ಸರಿ ಇಲ್ಲೆಲ್ಲ ಬಂದು ಓಡಾಡಿದ್ದೀವಿ ಯಾಕಂದ್ರೆ ಬಿಕಾಸ್ ಆಫ್ ಏನಾರ ಆ ಬದಲಾವಣೆಗಳು ಅಂತ ನಿಮಗೂ ಆ ಒಂದು ಗೊಂದಲ ಇರುತ್ತೆ ಪ್ರಶ್ನೆಗಳಿರುತ್ತೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಆಗ್ಲೇ ಹೇಳಿದ್ರು ಒಂದು ಕೆ ಜಿಲಿ ಯಾವ ರೀತಿ ತಾಕತ್ತಿದೆ ಅಂತ ಅದು ಒಂದು ಕೆ ಜಿ ತಾಕತ್ತಲ್ಲ ನಮ್ಮ ಸಾಂಪ್ರದಾಯಿಕ ಆಹಾರ ಪದ್ಧತಿಯ ತಾಕತ್ತು ಇವತ್ತು ಕರ್ನಾಟಕದಲ್ಲಿ ಏನಾರ ಜನ ಸತ್ವ ಒಂದು ಸ್ವಲ್ಪ ಆರೋಗ್ಯವಾಗಿ ಆಚೆ ಈಚೆ ಸ್ವಲ್ಪ ಖುಷಿ ಖುಷಿಯಾಗಿದ್ದಾರೆ ಅಂತಂದರೆ ಸಾಂಪ್ರದಾಯಿಕ ಆಹಾರ ಪದ್ಧತಿ ಏನು ಬಳಸ್ತಾ ಇದಾರಲ್ಲ ಅದು ಜೀನಿ ತುಂಬ ಈಸಿ ನಿಮ್ಗಾಗಲೇ ಹೇಳಿದೆ ನಿಮಗೆ ಮೊದಲು ಸಜ್ಜೆ ನವಣೆ ಸಾಮೆ ಆರ್ಕ ಇವನು ಯಾರೂ ಬಳಸಿರಲಿಲ್ಲ ಬಿ ಪಿ ಶುಗರ್ ಅಂದರೆ ಶ್ರೀಮಂತರು ಕಾಯಿಲೆ ಅಂತ ಕರೆಯೋರು ಇವತ್ತು ಎಲ್ಲರಿಗೂ ಬರಕ್ಕೆ ಶುರುವಾಯಿತು ಯಾಕೆಂದರೆ ನಮ್ಮ ಆಹಾರ ಆ ರೀತಿ ಹಾಳಾಗಿದೆ ಕೆಮಿಕಲ್ ಯುಕ್ತ ಆಹಾರ ನಮ್ಮನ್ನು ಕೆಡಿಸ್ತಾ ಇದೆ ನಮ್ಮ ಆರೋಗ್ಯ ಸರಿ ಹೋಗಬೇಕು ಅಂದರೆ ಆಹಾರ ಚೆನ್ನಾಗಿರಬೇಕು ಆ ಸರಿಯಾದ ಆಹಾರ ಪದ್ಧತಿಗೆ ಉತ್ತರ ಇಲ್ಲಿದೆ ಬನ್ನಿ ಈಗ ಮುಂದೆ ಹೋಗೋಣ ನನ್ನ ಹತ್ರ ಸಾವಿರಾರು ಕೋಟಿ ಇದ್ರು ಸಹ ಆರೋಗ್ಯ ಹಾಳಾದ್ಮೇಲೆ ನಾನು ಬದುಕಬೇಕು ಅಂದ್ರೆ ಬದುಕೋಕ್ ಸಾಧ್ಯ ಇಲ್ಲ ಬರೀ ಭಾರತ ಅಲ್ಲ ಹೋಗಿ ಇಲ್ಲ ಅಮೇರಿಕಾಗ ಹೋಗಿ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿದ್ರು ಕೈ ಮೀರಿದ್ಮೇಲೆ ಏನೂ ಮಾಡೋಕೆ ಸಾಧ್ಯ ಇಲ್ಲ ನಾವು ಚೆನ್ನಾಗಿದ್ದಾಗ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು ಚೆನ್ನಾಗಿರಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ನಬೇಕು ಯಾಕಂದ್ರೆ ನಾನು ಆಗ್ಲೇ ಪದೇ ಪದೇ ಹೇಳ್ತಿರ್ತೀನಿ ನಿಮಗೆ ಹಿಂದೆ ಕಾಯಿಲೆ ಕಸಾಲ ಏನೋ ಇರಲಿಲ್ಲ ಅದು ಇತ್ತೀಚೆಗೆ ಇಪ್ಪತ್ತು ಮೂವತ್ತು ವರ್ಷದಿಂದ ಬಿ ಪಿ ಶುಗರ್ ಅಂದ್ರೆ ಶ್ರೀಮಂತ ಮನೆ ಕಾಯಿಲೆ ಅನ್ನೋರು ಇವತ್ತು ಎಲ್ರಿಗೂ ಬರ್ತಿದೆ ನಾನು ಆಗಲೇ ನಿಮಗೆ ಸಾಂಪ್ರದಾಯಿಕ ಆಹಾರ ಪದ್ಧತಿಯಾದ ಜೀನಿ ಬಗ್ಗೆ ಹೇಳ್ತಿದ್ದೆ ಯಾಕೆ ಇದು ಸಕ್ಸಸ್ ಆಗಿದೆ ಯಾಕೆ ಇದು ಒಂದು ಕೆ ಜಿ ಕುಡಿಯೋ ಸಂದರ್ಭದಲ್ಲೇ ರಿಸಲ್ಟ್ ಬರುತ್ತೆ ಬಿ ಪಿ ಶುಗರ್ ನಾರ್ಮಲ್ ಬರುತ್ತೆ ಮೈಕೈ ನೋವು ಕಡಿಮೆ ಆಗುತ್ತೆ ಅಸಮ ಕಡಿಮೆ ಆಗುತ್ತೆ ಅಸಮ ವಾಸಿ ಆಗುತ್ತೆ ಈ ಥರದ್ದೆಲ್ಲ ಯಾಕಿದೆ ಅಂತಂದ್ರೆ ಇದರ ಸತ್ವ ಇದೆ ಸರ್ ಈಗ ನೀವು ಒಂಬತ್ತು ಸಿರಿಧಾನ್ಯಗಳು ಹದಿನೈದು ಕಾಳುಗಳನ್ನ ತಂದು ಈ ಜೀನಿಯನ್ನು ತಯಾರು ಮಾಡ್ತಿದ್ದೀರಿ ಯಾವ್ಯಾವ ಕಾಳನ್ನ ಬಳಸ್ತೀರಿ ಎಲ್ಲೆಲ್ಲಿಂದ ತರ್ತೀರಿ ಏನು ಕತೆ ಸರ್ ಇದು ಕೊರಲೆ ನವಣೆ ಆರ್ಕ ಸಾಮೆ ಊದ್ಲು ಬರ್ಗು ಜೋಳ ಸಜ್ಜೆ ಮುಸ್ಕಿನ ಜೋಳ ಹೆಸರುಕಾಳು ಅವರೆಕಾಳು ಉದ್ದಿನಕಾಳು ಸೋಯಾ ಬಾರ್ಲೆ ಬಾದಾಮಿ ಗೋಡಂಬಿ ಯಾಲಕ್ಕಿ ಮೆಂತೆ ಮೆಣಸು ಪ್ರತಿಯೊಂದು ನಮ್ಮ ಕರ್ನಾಟಕದಲ್ಲೇ ತರ್ತೀವಿ ರೈತರಿಂದಲೇ ತರ್ತೀವಿ ಸರ್ ನೇರವಾಗಿ ಯಾವ್ಯಾವ ಜಿಲ್ಲೆಯಿಂದ ಸರಿ ಈ ಬೀಜ ಬಂದು ಚಳಕೇರಿ ತರ್ತೀವಿ ಹೆಸರು ಕಾಳು ಬಂದು ಚಿಕ್ಕನಕಳ್ಳಿ ತರ್ತೀವಿ ಕಾಳು ಬಂದು ಹಾವೇರಿ ತರ್ತೀವಿ ನವಣೆ ಬಂದು ಬಳ್ಳಾರಿ ತರ್ತೀವಿ ರಾಗಿ ಬಂದು ಕೋಲಾರ ತರ್ತೀವಿ ತೊಗರಿಕಾಳು ಬಂದು ಗ ಬಿಜ ಗುಲ್ಬರ್ಗ ತರ್ತೀವಿ ಆಮೇಲೆ ಮೆಂತೆ ಬಂದು ಮೆಣಸು ಬಂದು ಪುತ್ತೂರು ತರ್ತೀವಿ ಏಲಕ್ಕಿ ಬಂದು ಚಿಕ್ಕಮಂಗ್ಳೂರು ತರ್ತೀವಿ ಗೋಡಂಬಿ ಬಂದು ಬಾ ಬೆಳ್ತಂಡಿ ತರ್ತೀವಿ ಒಂದೊಂದು ಡಿಸ್ಟಿಕಲ್ಲಿ ಒಂದೊಂದು ಥರ ಕಾಳು ತರ್ತಾ ಇರ್ತೀವಿ ಸರ್ ಯಾಕೆಲ್ಲ ತರ್ತೀರಿ ಸರ್ ಯಾಕೆ ಅಂತಂದರೆ ಮಳೆ ಆಶ್ರಿತ ಪ್ರದೇಶದಲ್ಲಿ ಬೆಳೆದಿರೋಂಥ ಕಾಳನ್ನೇ ಆಯ್ಕೆ ಮಾಡ್ಕೊಳ್ತೀವಿ ಸರ್ ಯಾಕೆಂದರೆ ಮಳೆ ಆಶ್ರಿತ ಪ್ರದೇಶದಲ್ಲಿ ನಾವು ಕಾಳು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ರಾಸಾಯನಿಕ ಸಿಂಪಡಣೆ ಮಾಡಲ್ಲ ಸರ್ ಯಾಕೆಂದರೆ ಮಳೆಗಾಲದಲ್ಲಿ ಮಾತ್ರ ಅದನ್ನು ಬೆಳೆ ತೆಗಿತಾರೆ ಬೇಸಿಗೆ ಕಾಲದಲ್ಲಿ ಅದರಲ್ಲೆಲ್ಲ ಕುರಿಧನ ಮೈತಿ ಹಾಕಿ ಓಡಾಡ್ತಾರೆ ಅದು ಗೊಬ್ಬರ ಆಗುತ್ತೆ ಮತ್ತು ಆ ಗೊಬ್ಬರದಿಂದಲೇ ತಿರ್ಗಿ ಮತ್ತೆ ಕಾಳು ಮತ್ತೆ ಭೂಮಿಲಿ ವ್ಯವಸಾಯ ಮಾಡ್ತಾರೆ ಮತ್ತೆ ಫಲವತ್ತಾದ ಕೊರಳೆ ನವಣೆ ಆರ್ಕಾಯಲ್ಲೂ ಬೆಳಿತಾರೆ ರೈತರು ಆದರೆ ಯಾವುದೇ ರಾಸಾಯನಿಕ ಮುಕ್ತವಾಗಿ ಬೆಳೆದಿರೋಂಥ ಕಾರಣ ಆಯ್ಕೆ ಮಾಡ್ಕೊಳ್ತೀವಿ ಸರ್ ಎಸ್ ನಿಮ್ಗೆ ಈಗ ಜೀನಿಯ ಸಕ್ಸಸ್ ಸೀಕ್ರೆಟ್ ಗೊತ್ತಾಗಿರುತ್ತೆ ಇಷ್ಟೇ ವಿಷಯ ಯಾಕೆ ಹೋಗ್ಬಿಟಲ್ಲ ತಂದ್ಬಿಟ್ಟು ಒಂದು ಮಾರ್ಕೆಟ್ ಹತ್ತಿ ಅಂತ ನೀವು ಅಂದ್ಕೊಂಡಿರ್ತೀರಿ ಆದರೆ ಹಂಗಲ್ಲ ಎಲ್ಲಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಇದನ್ನು ಬೆಳೀತಾರೆ ಅಲ್ಲಿಗೆ ಹೋಗಿ ತಂದಾಗ ಅದರ ಸತ್ವ ಉಳ್ಕೊಂಡಿರುತ್ತೆ ನಮ್ಮ ಆರೋಗ್ಯ ಹಾಳಾಗ್ಲಿಕ್ಕೆ ನಮ್ಮ ಆಹಾರ ಹಾಳಾಗ್ಲಿಕ್ಕೆ ಕಾರಣನೇ ಈ ರಸಗೊಬ್ಬರಗಳು ಕೀ ಕೀಟನಾಶಕನ ಸಿಂಪಡಣೆ ಮಾಡಿರೋದ್ರಿಂದ ಇವರೀಗ ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೀತಕ್ಕಂತ ಪದಾರ್ಥಗಳನ್ನ ತಂದು ಈ ಒಂದು ಜೀನಿಯನ್ನ ತಯಾರು ಮಾಡ್ತಾ ಇದ್ದಾರೆ ಸೊ ಮೇನ್ಲಿ ಒಂದಷ್ಟು ರಿಸಲ್ಟ್ಗಳು ಬಂದಿದೆ ಈಗ ಸೊ ರಿಸಲ್ಟ್ಗಳಲ್ಲಿ ನಿಮಗೆ ಖುಷಿ ಆಗುವಂಥ ರಿಸಲ್ಟ್ಗಳು ಯಾವುದು ಸರ್ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ರಿಸಲ್ಟ್ ಬಂದಿದೆ ಸರ್ ಯಾಕಂದರೆ ನಾವು ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಇದನ್ನು ಇರಲಿಲ್ಲ ಈಗ ಜನಗಳಿಗೆ ಯಾವಾಗ ಜೀನಿ ಕುಡಿಯೋದ್ರಲ್ಲಿ ತುಂಬ ಆರೋಗ್ಯದಲ್ಲಿ ಬದಲಾವಣೆ ಹೊಂದುತ್ತೆ ಈಗ ಉದಾಹರಣೆ ನನಗೆ ಶುಗರ್ ಒಂದು ಕೆ ಜಿ ಕುಡಿಬೇಕಾದ್ರೆ ಶುಗರ್ ನಾರ್ಮಲಿಗೆ ಬಂದಿದೆ ಅಂತಾರೆ ಒಂದು ಕೆ ಜಿ ಮಾಡಬೇಕು ಕುಡಿಬೇಕಾದ್ರೆ ಸುಸ್ತಿಲ್ಲ ಅಂತಾರೆ ನಿಶಕ್ತಿ ಇಲ್ಲ ಅಂತಾರೆ ಸರ್ ಮನುಷ್ಯನಿಲ್ಲಿ ಎಲ್ಲ ಪ್ರತಿಯೊಂದು ವೀಕ್ನೆಸ್ಸು ಸಮೇತ ಕಡಿಮೆ ಇದೆ ಅದನ್ನು ಜನಗಳು ಬಾಯಲ್ಲಿ ತಿಳ್ಕೊಳ್ತಾ ಇದ್ದೀವಲ್ಲ ತುಂಬ ಖುಷಿ ಆಗುತ್ತೆ ಸರ್ ಯಾಕಂದ್ರೆ ಜನನೇ ಹೇಳ್ತಾ ಇರೋದು ಸರ್ ನನಗೊಂದು ಕೆ ಜಿ ಕುಡಿಬೇಕಾ ಶುಗರ್ ನಾರ್ಮಲ್ಗೆ ಬಂದಿದೆ ಅಂತ ಜನನೇ ಹೇಳ್ತಾ ಇದಾರೆ ನಮ್ದು ಇದು ಮೆಡಿಶನ್ ಅಲ್ಲ ಸರ್ ನಾವು ಮೆಡಿಷನ್ ಅಂತ ಯಾವುದೇ ಕಾರಣಕ್ಕೂ ಕೇಳಲ್ಲ ಸರ್ ಇದು ಆಹಾರ ಫುಡ್ ಸರ್ ಅಂದ್ರೆ ರಾಸಾಯನಿಕ ಮುಕ್ತ ಆಹಾರ ಸರ್ ಇದು ಇದು ರಾಸಾಯನಿಕ ಮುಕ್ತ ಆಹಾರ ಸೇವನೆ ಮಾಡೋದ್ರಿಂದ ಈ ಶುಗರು ಬಿ ಪಿ ನಿಶಕ್ತಿ ಇಂಥವೆಲ್ಲ ನಾರ್ಮಲ್ಗೆ ಬರ್ತಾ ಇದೆ ಸರ್ ಇದು ಜನನೇ ಹೇಳ್ತಾ ಇರೋದು ಸರ್ ಜೀನಿ ಅನ್ನೋದು ರಾಕೆಟ್ ಸೈನ್ಸ್ ಅಲ್ಲ ಇದು ಯಾರೋ ವಿಜ್ಞಾನಿಗಳೇ ಕಂಡಿದ್ದದಲ್ಲ ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ಮಳೆಗಾಲದಲ್ಲಿ ಹುಳ್ಳಿ ಚೆಲ್ಕೊಂಡು ಜೋಳ ಚೆಲ್ಕೊಂಡು ಈ ಹೆಸರು ಕಾಳು ಹುರುಳಿ ಕಾಳನ್ನ ಬೆಳ್ಕೊಂಡು ಬಳಸ್ತಾ ಇದ್ರು ಮನೇಲಿ ಕಾಲಕ್ಕೆ ತಕ್ಕಂತೆ ಈಗೆಲ್ಲ ಕಾಳು ವೈಟ್ಕಿರಬೇಕು ಕಾಬೂಲ್ ಕಡಲೆ ಕಾಳು ತಿನ್ನಬೇಕು ಹೈಬ್ರಿಡ್ ಕಡಲೆ ಕಾಳು ತಿನ್ನಬೇಕು ಹಿಂಗೆ ಎಲ್ಲ ಹೈಬ್ರಿಡ್ ಆಗಕ್ಕೆ ಹೋದ್ರು ಯಾವಾಗ ಇವರು ಹೈಬ್ರಿಡ್ಗೆ ಜನ ಮೊರೆ ಹೋದ್ರು ಅಂತ ಹೈಬ್ರಿಡ್ ಕಾಯಿಲೆಗಳು ಬರೋಕೆ ಶುರುವಾದವು ಯಾಕೆ ಅಂತಂದರೆ ನಾವು ಸಾಮಾನ್ಯವಾಗಿ ಇತ್ಲು ಅಂತ ಕರಿತೀವಿ ಯಾವಾಗಲೂ ಮನೆಯಿಂದಗಡೆ ಎಲ್ಲ ಇತ್ಲು ಬೆಳ್ಕೊಂಡಿರ್ತಾರೆ ತರಕಾರಿ ಅಲ್ಲೇ ಬೆಳೀತಾರೆ ವಲದಲ್ಲಿ ಯಾವಾಗರ ಹುಳ್ಳಿ ಚಲ್ಲಿರ್ತಾರಿ ಹಿಂಗೆ ಮಾಡ್ಕೋತಾರೆ ಅದನ್ನೇ ಬಳಸಿದ್ರು ಏನೋ ರೇರ್ ರೇರ್ ಕೆಲವರು ತಯಾರು ಮಾಡಕ್ ಬರ್ತಿರಲಿಲ್ಲ ಅವ್ರು ಮಾತ್ರ ಅಂಗಡಿ ತತ್ತಿದ್ರು ಅಷ್ಟೇ ಇನ್ನು ಉಳಿದುದೆಲ್ಲ ಮನೇಲೆ ಬೆಳ್ಕಂಡು ತಿನ್ಕಂಡು ಆರಾಮಾಗಿದ್ರು ಕಾಯಿಲೆ ಕಸಾಲ ಇರಲಿಲ್ಲ ಬೆಳೆ ಇಳುವರಿ ಬರಲಿ ಅಂತ ರಸಗೊಬ್ಬರ ಹಾಕಿದ್ರು ಇಳುವರಿ ಬಂತು ನಮ್ಮ ಇಳುವರಿ ಕಡಿಮೆ ಆಯಿತು ನೂರು ವರ್ಷ ಬದುಕೋ ಜನ ಇವತ್ತು ನಲ್ವತ್ತು ವರ್ಷ ಐವತ್ತು ವರ್ಷ ಬದುಕ್ತವ್ರೆ ಇಪ್ಪತ್ತು ವರ್ಷಕ್ಕೆಲ್ಲ ಬಿ ಪಿ ಶುಗರ್ ಕಾಯಿಲೆ ಬರೋಕೆ ಶುರುವಾಗಿದೆ ಈಗ ನಿಮ್ಗೆ ಉತ್ತರ ಸಿಕ್ಕಿರುತ್ತೆ ಯಾಕೆ ಜೀನಿ ಸಕ್ಸಸ್ ಆಯಿತು ಜೀನಿ ಯಾವ ತರ ತಯಾರು ಮಾಡ್ತಿದ್ದಾರೆ ಜೀನಿನ ಉಪಯೋಗಿಸೋದ್ರಿಂದ ಏನು ಲಾಭ ಅಂತ ಇಷ್ಟೇ ಸರ್ ಈಗ ಜನ ಬಳಸೋರು ಏನೇನು ಹೇಳ್ತಾರೆ ಎಲ್ಲ ಹೇಳಿದ್ರಿ ಯಾವ ಥರ ಅದನ್ನು ಉಪಯೋಗಿಸಬೇಕು ಸರ್ ಇದನ್ನ ಒಂದು ಗ್ಲಾಸ್ ನೀರಿಗೆ ಒಂದುವರೆ ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಐದರಿಂದ ಅದನ್ನ ಕದ್ರಬಿಟ್ಟು ತಣ್ಣೀರಿಗೆ ಕದ್ರಬಿಟ್ಟು ಒಂದು ಗ್ಲಾಸ್ ಇನ್ನೂರ ಐವತ್ತು ಎಮ್ ಎಲ್ ನೀರಿಗೆ ಒಂದುವರೆ ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಕದ್ರಬೇಕು ಸರ್ ಕದ್ರಿದ ನಂತರ ಅದನ್ನ ಐದರಿಂದ ಹತ್ತು ನಿಮಿಷ ಕುದಿಸ್ಬೇಕು ಕುದಿಸಿದ್ರೆ ರುಚಿಗೆ ತಕ್ಕನಾಗಿ ಉಪ್ಪು ಅಥವಾ ಬೆಲ್ಲ ಹಾಕ್ಬೇಕು ಸರ್ ಸಕ್ಕರೆ ಮಾತ್ರ ಬಳಸಬಾರ್ದು ಎಸ್ ಯಾಕೆಂದ್ರೆ ಇದೀನಿ ವಿಷಯ ಇಷ್ಟೇ ನೀವು ಯಾಕೆಂದ್ರೆ ಇಲ್ಲಿ ಹತ್ತಾರು ರೀತಿ ಅಂದ್ರೆ ಇಪ್ಪತ್ನಾಲ್ಕು ರೀತಿಯ ಧಾನ್ಯಗಳನ್ನ ಬಳಸ ಮಾಡಿರ್ತಾರೆ ಅದುವಾಗೆಲ್ಲ ಉರಿದಿರ್ತಾರೆ ಮಣ್ಣಿನ ಮಡಕೆಲ್ಲ ಉರಿತಾರೆ ಅಲ್ಗೂ ಕೂಡ ಕರ್ಕೊಂಡು ಹೋಗ್ತೀನಿ ನಿಮಗೆ ಅದನ್ನು ಕೂಡ ತೋರಿಸ್ತೀನಿ ಯಾಕೆ ಮಣ್ಣಿನ ಮಡಕೆ ಉರಿತಾರೆ ಅಂತ ಈ ಕಾಳುಗಳನ್ನ ನೀವು ಏನೋ ಈ ಪೌಡರ್ನ ಜೀನಿ ಪೌಡರ್ನ ಚೆನ್ನಾಗಿ ಕುದಿಸಿ ಹಾಲಲ್ಲೋ ನೀರಲ್ಲೋ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿ ಕುಡಿದ್ರೆ ಮಾತ್ರ ರಿಸಲ್ಟ್ ಬರುತ್ತೆ ಸುಮ್ಮನೆ ಹಾಲಿಗೆ ಸುಮ್ಮನೆ ಮಿಕ್ಸ್ ಮಾಡಿ ಕುಡಿದ್ರೆ ಆಗಲ್ಲ ಯಾಕೆಂದ್ರೆ ಚೆನ್ನಾಗಿ ಕುದ್ದಾಗ ಏನಾಗುತ್ತೆ ಅದೆಲ್ಲ ಹರಳುತ್ತೆ ಅಂದ್ರೆ ಮಿಕ್ಸ್ ಆಗುತ್ತೆ ಅದವಾಗಿ ನಿಮ್ಗೆ ಸಿಗುತ್ತೆ ಹಾಗಾಗಿ ಇದನ್ನ ಒಂದು ಗ್ಲಾಸ್ಗೆ ಒಂದುವರೆ ಸ್ಪೂನ್ ಪೌಡರ್ ಹಾಕಿ ಚೆನ್ನಾಗಿ ಕುದಿಸಿ ಗಂಜಿ ಮಾಡಿ ಕುಡಿದ್ರೆ ಇದರಿಂದ ಪ್ರಯೋಜನ ಸಿಗುತ್ತೆ ಈ ತರ ಯೂಸ್ ಮಾಡಿ ಈಗ ಮಣ್ಣಿನ ಮಡಕೆ ಉರಿತಾರೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಎಸ್ ನಾನು ಆಗ್ಲೇ ಹೇಳಿದೆ ನಿಮ್ಗೆ ಮಣ್ಣಿನ ಮಡಕೆಯಲ್ಲಿ ಇದನ್ನ ಉರಿತಾರೆ ಅಂತ ಸರ್ ಈಗ ಮಣ್ಣಿನ ಮಡಕೆಲ್ಲ ಉರಿಯೋ ಕಾರಣ ಏನು ಸರ್ ಮಣ್ಣಿನ ಮಡಿಕೆಲ್ಲ ಉರಿಯೋದ್ರಿಂದ ಕಾಲು ಅದ್ವಾಗ್ತವೆ ಪ್ಲಸ್ ಸಿ ಎಲ್ಲ ಪ್ಲಸ್ ಅದರಿಂದ ಸತ್ವ ಹೋಗೋಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಮಣ್ಣಿನ ಮಡಿಕೆ ಆಯ್ಕೆ ಮಾಡ್ಕೊಳ್ತೀವಿ ಯಾಕಂದರೆ ಮಣ್ಣಿನ ಮಡಿಕೆಯಲ್ಲಿ ನೀರು ಕುಡಿಯೋದಕ್ಕೂ ಬೇರೆ ತಾಮ್ರ ಇದರಲ್ಲೆಲ್ಲ ನೀರು ಕುಡಿಯೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಸರ್ ಯಾಕಂದರೆ ಮಣ್ಣಲ್ಲಿ ಅಷ್ಟು ಸತ್ವ ಇರುತ್ತೆ ಎಸ್ ಸರ್ ಭಾಳ ಖುಷಿ ವಿಷಯ ಅಂದರೆ ನಿಮಗೆ ಗೊತ್ತಿರಲಿ ಮಡಿಕೆಗಳು ಮಾಯ ಆಗುವ ಸಂದರ್ಭದಲ್ಲಿ ಮತ್ತೆ ಮಡಿಕೆಗಳನ್ನ ತಂದು ಹಳೆ ಸಾಂಪ್ರದಾಯಿಕ ಪದ ಪದ್ಧತಿಯಲ್ಲಿ ತಯಾರು ಮಾಡೋದಿದೆಯಲ್ಲ ಅದೊಂಥರ ಚಾಲೆಂಜಸ್ಸು ಕುಂಬಾರಿನೂ ಮಡಕೆ ಮಾಡ್ತವ್ರಾ ಅಂತ ಸರ್ ಈಗ ನೋಡಿ ನಾಲ್ಕು ಕುಟುಂಬ ನಮಗೆ ಅಂತಾನೆ ಮಾಡ್ಕೊಡ್ತಾ ಇದ್ದಾರೆ ಸರ್ ಈಗ ಮಡಕೆ ಮಡಕೆ ಬಳಸೋರೇ ಇಲ್ಲ ಅನ್ನೋ ಸಂದರ್ಭದಲ್ಲಿ ಅವ್ರು ಪಾಪ ಅವರು ಬೇರೆ ವೃತ್ತಿಗೆ ಹೋಗ್ಬಿಟ್ಟಿರ್ತಾರೆ ಈಗ ಎಷ್ಟು ಮಾಡ್ಸಿರಿ ಮಡಿಕೆಗಳನ್ನ ಈಗ ಒಂದ್ಸರಿ ಏನಿಲ್ಲ ಅಂದ್ರೆ ಒಂದು ಇನ್ನೂರಿಂದ ಮುನ್ನೂರು ಮಡಿಕೆ ಕೊಡ್ತಾ ಇರ್ತಾರೆ ವಾರಕ್ಕೆ ಇನ್ನೂರು ಮಡಕೆ ಕೊಡ್ತಾ ಇರ್ತಾರೆ ಸರ್ ಓಕೆ ಮಡಕೆನ ನೀವು ಹೇಳಿರಿ ಈಗ ಉದ್ದೇಶ ಈ ತರ ಅಂತ ಸೊ ಅದ್ಬಿಟ್ರೆ ನಿಮ್ಮ ಬೆನಿಫಿಟ್ಸ್ ಅದೆಲ್ಲ ಗೊತ್ತಾಗ್ತಿದೆಯಾ ಸರ್ ಈ ಮಡಿಕೇಲಿ ಹುರಿದು ಅದನ್ನು ರಿಸಲ್ಟ್ ಬಂದಿದೆಯಲ್ಲ ಸರ್ ತುಂಬ ಬೆನಿಫಿಟ್ ಇದೆ ಸರ್ ಮಡಿಕೇಲಿ ಉಡಿಯೋ ಉರಿಯೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಸರ್ ಸುಸ್ತಿರಲ್ಲ ನಿಶೆಕ್ತಿರಲ್ಲ ಜನನೇ ಹೇಳ್ತಿದ್ದಾರೆ ಮಡಿಕೇಲಿ ನಾವು ಯಾಕೆ ತಿನ್ನಬೇಕು ಮಡಿಕೇಲಿಿಂದ ಏನು ಪ್ರಯೋಜನ ಆಗುತ್ತೆ ಅಂತ ಜನನೇ ಹೇಳ್ತಾ ಇದ್ದಾರೆ ಸರ್ ಈಗ ಎಸ್ ಒಂದು ಪ್ರಾಕ್ಟಿಕಲ್ ಆಗಿ ಮಡಿಕೆ ಉರಿತಾರ ಸಂಬಂಧಪಟ್ಟಂಗೆ ಅದು ನೋಡೋಣ ಬನ್ನಿ ಸರ್ ಈಗ ನೀವು ಹೇಳಿದ್ರಿ ಮಣ್ಣಿನ ಮಡಿಕೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಈ ಯಾವ ತರ ಬೆನಿಫಿಟ್ ಅಂತ ಹೇಳ್ಬೋದು ಈಗ ನೀವು ಸರ್ ನೋಡಿ ಸರ್ ಈ ಮಣ್ಣಿನ ಮಡಿಕೆ ಅಂತೀವಿ ಕಾಳು ಮಾತ್ರ ಸುಡ್ತಾ ಇರುತ್ತೆ ನೋಡಿ ಕೆಳಗಡೆ ಅಬೆ ಇದೆ ಕಾಳು ಸುಡ್ತಾ ಇದೆ ಅರ್ವಿ ಮುಟ್ಟಿದ್ರೆ ಸುಡಲ್ಲ ಅರ್ವಿ ಮುಟ್ಟಿದ್ರೆ ಸುಡ್ತಾ ಇರಲ್ಲ ಅಂದ್ರೆ ಕಾಳು ತುಂಬಾ ಅದವಾಗ್ತವೆ ಕಾಳು ಎಷ್ಟು ಬೇಕೋ ಅಷ್ಟು ಮಾತ್ರ ಅದವಾಗ್ತವೆ ಪ್ಲಸ್ ಕಾಳು ಒಂದು ಕಾಳು ಸಮೇತ ಸಿಯಲ್ಲ ಸರ್ ಕಾಳು ಸಿಯಲ್ಲ ಮಣ್ಣಿನಲ್ಲಿ ಸತ್ವ ಜಾಸ್ತಿ ಇದೆ ಮಣ್ಣಿನಲ್ಲೇ ಆಡೋದ್ರಿಂದ ಕಾಳು ಸಮೇತ ಒಳ್ಳೆ ಅದವಾಗ್ತವೆ ಸರ್ ತುಂಬಾ ಅದ್ವಾಗೋದ್ರಿಂದ ತುಂಬಾ ಬೆನಿಫಿಟ್ ಆಗುತ್ತೆ ಸರ್ ನಮ್ಮ ಮಣ್ಣಿನ ಮಡಿಕೆ ಲೋರಿಗೆ ಅದು ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ ಇದು ನವಣೆ ಇದು ನವಣೆ ಸರ್ ಕಾಳು ಮಾತ್ರ ಸುಡ್ತಾ ಇರುತ್ತೆ ಒಳಗಡೆ ಕಾಳು ಸುಡ್ತಾ ಇರುತ್ತೆ ಇದು ಮಣ್ಣಿನ ಮಡಿಕೆ ಮಾತ್ರ ಸುಡ್ತಾ ಇರಲ್ಲ ಕಾವಲ್ಲಿ ಮಾತ್ರ ಆಗ್ತಾ ಅಂದ್ರೆ ಮಣ್ಣಿನ ಕಾವಲ್ ಆಗ್ತಾ ಇರಲ್ಲ ಸರ್ ಮಣ್ಣಿನ ಕಾವಲ್ಲಿ ಕಾಳಾಗ್ತಾ ಇರುತ್ತೆ ಈಗ ನೋಡಿ ಸರ್ ಇದು ಸಮೇತ ಕಡ್ಡಿ ಮರದ್ದೆ ಇದು ಸ್ಟೀಲ್ ಬಳಸಲ್ಲ ಇದು ಸವಿತಲೆ ಇರುತ್ತೆ ಇದು ಇದು ಮಣ್ಣಿ ಕಡ್ಡಿ ಸಮೇತ ಯೂಸ್ ಮಾಡ್ತಾ ಇದ್ವಿ ಸರ್ ಅಂದ್ರೆ ಹಳೆ ಕಾಲದಲ್ಲಿ ಯಾವ್ದು ಒಂದು ಫುಡ್ ತಯಾರು ಮಾಡ್ತಾ ಇದ್ರು ಅಂದ್ರೆ ಹಿಂದೆ ಯಾವ ರೀತಿ ತಿಂದು ಕಲ್ಲಿನ ಮಿಷಿನಲ್ಲಿ ಬೀಸಿ ಅದನ್ನ ಕುಟ್ಟಿ ಯಾವ ರೀತಿ ಪೌಡರ್ ಮಾಡಿ ತಿಂತ ಇದ್ರು ಅದೇ ಪದ್ಧತಿಲಿ ನಾವ್ ಈಗ ತಯಾರು ಮಾಡ್ತಾ ಇದೀವಿ ಸರ್ ಈಗ ಎಸ್ ಈಗ ಎಲ್ರಿಗೂ ಒಂದಷ್ಟು ಜನಕ್ಕೆ ಈಗ ಕ್ಲಾರಿಫಿಕೇಶನ್ ಸಿಕ್ಕಿರುತ್ತೆ ಯಾಕೆ ಈ ಒಂದು ಪದಾರ್ಥದಲ್ಲಿ ಸತ್ವ ಇದೆ ಯಾಕೆ ಇದು ಶುಗರ್ ಕಡಿಮೆ ಆಗುತ್ತೆ ಬಿ ಪಿ ಕಡಿಮೆ ಆಗುತ್ತೆ ನಾರ್ಮಲ್ ಬರುತ್ತೆ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ಇವೆಲ್ಲ ಇದೆಯಲ್ಲ ಇದರಲ್ಲಿ ಕಂಪ್ಲೀಟು ಸಾಂಪ್ರದಾಯಿಕ ಪದ್ಧತಿ ಹಿಂದೆ ತಾತ ಮುತ್ತಾತ ಕಾಲದಲ್ಲಿ ಯಾವ ರೀತಿ ಅಡುಗೆ ಮಾಡ್ತಿದ್ರು ತಯಾರು ಮಾಡ್ತಿದ್ರು ಅದೇ ಪದ್ಧತಿಯನ್ನು ಜೀವಿ ತಯಾರು ಮಾಡಲಿಕ್ಕೆ ಇವರು ಬಳಸ್ತಾ ಇದ್ದಾರೆ ಹೀಗಾಗಿ ಇದು ಸಕ್ಸಸ್ ಇದೆ ಎಲ್ಲರೂ ಇದನ್ನು ಫಾಲೋ ಮಾಡೋಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಎಲ್ಲರೂ ಬದಲಾಗ್ಬಿಟ್ಟಿದ್ದಾರೆ ಜನ ಸೊ ಹಾಗಾಗಿ ಇನ್ನೇನು ಹೇಳ್ತೀರಿ ಈ ಬಗ್ಗೆ ಸರ್ ಇನ್ನೇನು ಅಂತಂದ್ರೆ ಮಣ್ಣಿನ ಮಡಿಕೆಲು ಉರಿಯೋದ್ರಿಂದ ತುಂಬ ಬೆನಿಫಿಟ್ ಆಗ್ತಾ ಇದೆ ಸರಿ ಯೂಸ್ ಮಾಡ್ಬೇಕು ಸರ್ ಒನ್ಸ್ ಒಂದು ಕೆ ಜಿ ಯೂಸ್ ಮಾಡಲಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತಲ್ಲ ಅವರೇ ನೂರು ಜನಕ್ಕೆ ಇರ್ತಾರೆ ಅಂದರೆ ಜೀನಿನ ಯಾಕೆ ಉಪಯೋಗಿಸ್ಬೇಕು ಯಾವ ರೀತಿ ತಯಾರು ಮಾಡ್ತಾರೆ ಅದನ್ನ ಎಷ್ಟು ಬೆನಿಫಿಟ್ ಆಗುತ್ತೆ ನಮ್ಮ ದೇಹಕ್ಕೆ ಅಂತ ಜನನೇ ಹೇಳ್ತಾ ಇರ್ತಾರೆ ಸರ್ ಸೊಂದ್ರೆ ಇವ್ರು ಹೇಳ್ತಿರೋದು ಇಷ್ಟೇ ನೀವು ನಾವು ಹೇಳ್ತಿದ್ದೀವಿ ಅಂತ ಏನು ಕೇಳೋಕೆ ಹೋಗ್ಬೇಡಿ ಒಂದು ಸಾರಿ ಯೂಸ್ ಮಾಡಿಸಿ ಒಂದು ಸರಿ ಯಾ ಪರೀಕ್ಷೆ ಮಾಡಿ ನೋಡಿ ಅಂತ ಹೇಳ್ತಾರಲ್ಲ ಪ್ರಮಾಣಿಸಿ ನೋಡಿ ಅಂತ ಪ್ರಮಾಣ ಅಂದರೆ ನಿಮ್ಮ ಪ್ರಮಾಣ ಗೊತ್ತಾಗುತ್ತೆ ಸರ್ ಜಿನಿ ತಕ್ಕಳಿ ಅದನ್ನ ಯೂಸ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ನಾವು ಯಾವ್ದು ಬೆನಿಫಿಟ್ ಹೇಳಿದ್ದೆ ಅಲ್ಲ ಸರ್ ಇಲ್ಲಿವರೆಗೂ ನಮಗೆ ಶುಗರ್ ನಾರ್ಮಲಿ ಬರುತ್ತೆ ಅಂತ ಗೊತ್ತೇ ಇರಲಿಲ್ಲ ಇದನ್ನ ನಮ್ಮ ಜೀನಿ ಉಪಯೋಗಿಸೋದ್ರಿಂದ ಶುಗರ್ ನಾರ್ಮಲಿ ಬರುತ್ತೆ ಅಂತ ಗೊತ್ತೇ ಇರಲಿಲ್ಲ ಜನ ಯೂಸ್ ಮಾಡಿ ಅವ್ರು ಹೇಳಿದ್ಮೇಲೆ ನಮಗೆ ಶುಗರ್ ನಾರ್ಮಲಿ ಬರುತ್ತೆ ಅಂತ ಗೊತ್ತಾಗಿದ್ದು ಸುಸ್ತ್ ಕಡಿಮೆ ಆಗುತ್ತೆ ನಾವು ಮಾಡಿದ್ದು ಸುಸ್ತಿಗೆ ಅಂತ ನಾವು ಮನೇಲಿ ತಯಾರು ಮಾಡಿದ್ದು ಸುಸ್ತು ಕಡಿಮೆ ಆಗಲಿ ಇದು ಕುಡಿಯೋದ್ರಿಂದ ಸುಸ್ತು ಕಡಿಮೆ ಆಗಲಿ ಅಂತ ನಾವು ತಯಾರು ಮಾಡಿದ್ದು ಈಗ ಅದು ಜನಗಳಿಗೆ ಸ ಜನನೇ ಹೇಳ್ತಾರೆ ನನ್ನ ಶುಗರ್ ನಾರ್ಮಲಿ ಬಂತು ನನಗೆ ಸುಸ್ತಿಲ್ಲ ಇಲ್ಲ ಇಲ್ಲ ಗ್ಯಾಸ್ಟ್ರಿಕ್ ಕಡಿಮೆ ಆಯಿತು ಥೈರಾಯ್ಡ್ ಕಡಿಮೆ ಆಯಿತು ಹಾರ್ಟ್ ಪ್ರಾಬ್ಲಮ್ ಕಡಿಮೆ ಆಯಿತು ಪ್ರತಿಯೊಂದು ಅವರು ಹೇಳ್ತಿದ್ದಾರೆ ಸರ್ ಒಂದು ಕೆ ಜಿ ಉಪಯೋಗಿಸ್ತರು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಅಂತ ಜನನೇ ಹೇಳ್ತಾ ಇದ್ದಾರೆ ಯಾಕಂದರೆ ಅಷ್ಟು ಕ್ವಾಲಿಟಿ ಐಟಮ್ ಕೊಡ್ತೀವಿ ಸರ್ ರೈತರಿಂದ ನೇರವಾಗಿ ತರ್ತೀವಿ ಅದನ್ನು ನೆನೆ ಹಾಕ್ತೀವಿ ಲೇಡೀಸ್ ಹತ್ರ ಕ್ಲೀನ್ ಮಾಡಿಸ್ತೀವಿ ಮಣ್ಣಿನ ಮಡಿಕೆಲ್ಲ ಉರಿತೀವಿ ಮಾಮೂಲಿ ಪ ಮಾಮೂಲಿ ಮೀಸ ಪೌಡರ್ ಮಾಡ್ತೀವಿ ಅದನ್ನು ಪ್ಯಾಕಿಂಗ್ ಮಾಡಿ ಕೊಡ್ತೀವಿ ಎಲ್ಲ ನ್ಯಾಚುರಲ್ ಆಗೇ ಮಾಡ್ತೀವಿ ಒಂದು ಕೆಮಿಕಲ್ ಮಿಕ್ಸ್ ಮಾಡಲ್ಲ ಯಾವಾಗ ಒಂದು ಪಾಯಿಂಟ್ ಕೆಮಿಕಲ್ ಮಿಕ್ಸ್ ಇರೋಲ್ಲವೋ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಸರ್ ಎಸ್ ಇಷ್ಟೇ ನಾನು ಆಗಲೇ ಹೇಳಿದೆ ನಿಮಗೆ ಐವತ್ತು ದಿನಗಳಲ್ಲಿ ಔಷಧಿಯೇ ಆಹಾರ ಆಗಿಬಿಟ್ಟಿದೆ ಬೆಳಗ್ಗೆ ಮೂರು ಮಾತ್ರೆ ಮಧ್ಯಾಹ್ನ ಮೂರು ಮಾತ್ರೆ ರಾತ್ರಿ ಮೂರು ಮಾತ್ರೆ ಮಾತ್ರೆಗಳೇ ನಮ್ಮನ್ನು ಮನುಷ್ಯನ ಕಂಟ್ರೋಲ್ ಮಾಡ್ತೀವಿ ಅದೆಲ್ಲ ನಮ್ಮ ಆಹಾರವೇ ಔಷಧಿ ಆಗಬೇಕು ಅಂತ ಅಂದರೆ ನಿಮ್ಗೆ ಗೊತ್ತಿರಲಿ ಈ ಹಿಂದೆ ಏನು ಕಾಯಿಲೆ ಕಸಾಲ ಇಲ್ಲದೆ ಜನ ಆರಾಮಾಗಿದ್ರು ಆರಾಮಾಗಿ ಹೊಲ್ದಲ್ಲಿ ಬೆಳ್ದಿದ್ನ ಬೆಳ್ಕೊಂಡು ಮಡಿಕೇಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಚೆನ್ನಾಗಿದ್ರು ಆಸೆಗಳು ಜಾಸ್ತಿ ಆಯಿತು ಕಾರು ಬಂಗ್ಲೆ ಸೈಟು ಜಮೀನು ಅಂತ ಬೆಳೆ ಇಳುವರಿ ಬರಲಿ ಅಂತ ಉಪ್ಪು ಹಾಕಿದ್ರು ಔಷಧಿ ಬಡಿದ್ರು ಬೆಳೆ ಇಳುವರಿ ಬಂತು ನೂರು ವರ್ಷ ಬದುಕಿದ್ದವರೆಲ್ಲ ಕಿವಿ ಕೇಳಿಸೋದು ಕಣ್ ಕಾಣಿಸೋದು ನೂರು ವರ್ಷ ಬದುಕಿರೋರು ಆರಾಮಾಗೆ ಈಗ ಇಪ್ಪತ್ತ್ ಮೂವತ್ತು ವರ್ಷಕ್ಕೆ ನಾನಾ ಕಾಯಿಲೆಗಳು ಯಾಕಂದ್ರೆ ನಾವು ಹಾಕಿದ್ದು ಬೆಳೆಗಳಲ್ಲ ರಸಗೊಬ್ಬರ ಔಷಧಿ ಹೊಡೆದು ಬೆಳೆಗಳಲ್ಲ ನಮ್ಮ ಜೀವನಕ್ಕೆ ನಾವು ಉಪ್ಪಾಕಂಡ್ವಿ ನಮ್ಮ ಜೀವನಕ್ಕೆ ನಾವು ಔಷಧಿ ಹೊಡ್ಕೊಂಡ್ವಿ ಅನ್ನೋದು ಗೊತ್ತಾಗ್ತದೆ ಸೊ ಫೈನ್ಲಿ ದಿಲೀಪ್ ಅವರು ಮತ್ತೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಜೀನಿನ ತಯಾರು ಮಾಡ್ತಾ ಇದ್ರೆ ಅದನ್ನು ಬಳಸಿದ್ರೆ ಅನುಕೂಲ ಆಗುತ್ತೆ ಅಂತ ಒಂದ್ಸರಿ ನೀವು ಬಳಸಿ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅನ್ನೋದು ಇವ್ರ ಮಾತು ನನ್ ಹೇಳಿದೆ ಇಲ್ಲಿ ಮುನ್ನೂರು ಮಂದಿಯಷ್ಟು ಹತ್ತ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಕೆಲಸ ಮಾಡೋರ್ಲೂ ಜನ ಜೀನಿಯನ್ನು ಬಳಸ್ತಾ ಇದಾರೆ ಇಲ್ಲಿ ಒಬ್ಬರಿ ಜೊತೆ ಮಾತಾಡಲಿಕ್ಕೆ ಸರ್ ತಮ್ಮ ಹೆಸರು ತಮ್ಮ ಹೆಸರು ರಮೇಶ್ ಅಂತ ಏನ್ ಮಾಡ್ತಿದ್ರಿ ನಾವು ಇಲ್ಲಿ ಜಿನಿ ಕೆಲಸ ಮಾಡ್ತಿಲ್ಸಿ ಚೆನ್ನಾಗಿ ಒಳ್ಳೆ ಆರೋಗ್ಯ ಆಗಿದೆ ಮೈ ಕೈ ನೋವು ಇರೋದು ಸೊಂಟ ನೋವು ಬರೋದು ಈಗ ಇವಾಗ ಯಾವ್ದು ಪ್ರಾಬ್ಲಮೇ ಇಲ್ಲ ನನ್ಗೆ ಸುಸ್ತಾಗೋದು ಮೊದ್ಲು ಅದೂ ಇಲ್ಲ ಒಳ್ಳೆ ಒಂದು ನನಗೆ ಐವತ್ತು ಎರಡು ವರ್ಷ ಐವತ್ತೆರಡು ವರ್ಷ ಆದ್ರೂ ನಾನು ಹುಡುಕ್ತಾರ ಕೆಲಸ ಮಾಡಕ್ಕೆ ನನ್ಗೆ ಬಂದಿದೆ ಏನ್ ಮಾಡ್ತಾವ್ರಿ ಮಕ್ಕಳು ಇಲ್ಲಿಗೆ ಜಿನಿ ಕೆಲಸ ಬರ್ತಾ ಇದ್ದಾರೆ ಹೌದ್ ನನ್ನಾಗ್ಲೇ ಹೇಳಿದೆ ಈ ಊರಲ್ಲ ಒಂದು ಐನೂರು ಜನ ಇದ್ದಾರೆ ಬಟ್ ಇವು ಈ ಊರ್ಗ ಅಷ್ಟೇ ಅಲ್ಲ ಅಕ್ಕಪಕ್ಕ ಹಳ್ಳಿಯವ್ರಿಗೂ ಸೇರಿದಂತೆ ಒಂದು ಜನ ಕೆಲಸ ಕೊಟ್ಟಿದ್ದಾರೆ ಇಲ್ಲಿ ಇವರು ಇವರು ನಿಮ್ಮ ಮಕ್ಕಳ ಗಂಡ್ ಮಕ್ಕಳ ಹೆಣ್ಮಕ್ಳ ಒಬ್ಬ ಕೆಲಸ ಮಾಡ್ತಾ ಇದಾರೆ ಮದುವೆ ಮಾಡಿದೀನಿ ಓಕೆ ಇವರ ಮಗನೂ ಸಹ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕೋವಿಡ್ ನಿಂದ ಕಳೆದ ಬಾರಿ ಕೋವಿಡ್ ನಿಂದ ಬೆಂಗಳೂರು ಎಷ್ಟು ಕಂಪನಿಗಳು ಮುಚ್ಚೋದು ಎಲ್ಲ ಹಳ್ಳಿಗೆ ಬಂದ್ರು ಹಳ್ಳಿಗೆ ಬಂದಂತ ಸಂದರ್ಭದಲ್ಲಿ ಈ ಊರಲ್ಲಿ ಉದ್ಯೋಗ ಸೃಷ್ಟಿ ಆಯ್ತು ಇದೇ ಗ್ರಾಮದಲ್ಲಿ ಇದ್ಕೊಂಡು ಸುತ್ತಮುತ್ತ ಹಳ್ಳಿ ಅವರಿಗೆ ಕೆಲಸ ಕೊಡುವಂತ ಕೆಲಸವನ್ನ ಮಾಡಿದ್ರು ಜೊತೆಗೆ ಅಷ್ಟೇ ಅಲ್ಲ ಇಲ್ಲಿ ಬಂದು ಜೀನಿ ಕುಡಿಯೋಕೆ ಶುರುವಾದ್ರು ಐದು ತಿಂಗಳಿಂದ ಕುಡಿಯೋಕೆ ಆದ್ಮೇಲೆ ಮೈ ಕೈ ನೋವು ಇದೆಲ್ಲ ಕಡಿಮೆ ಆಗಿದೆ ಅಂತೆಲಮೇ ಇಲ್ಲ ಜನಕ್ಕೆ ಏನ್ ಹೇಳ್ತೀರಿ ತುಂಬಾ ಕುಡಿದ್ರೆ ಆರೋಗ್ಯನ ಚೆನ್ನಾಗಿರುತ್ತೆ ಸುಸ್ತಿರದ ಏನೊಂದು ಪ್ರಾಬ್ಲಮೇ ಇರೋದಿಲ್ಲ ಆರೋಗ್ಯವಾಗಿ ಕೆಲಸ ಮಾಡೋಕ್ಕೂ ಚೆನ್ನಾಗಿರೋ ಇದಾಗುತ್ತೆ ಅಂದರೆ ಸಹಜವಾಗಿ ನಾನು ಹೇಳಿದೆ ಯಾವುದೋ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಕೋಟ್ಯಾಂತ್ ರೂಪಾಯಿ ಸುರಿದು ಬ್ರ್ಯಾಂಡಿಂಗ್ ಮಾಡೋದಲ್ಲ ಒಬ್ಬ ರೈತ ಈ ಲೆಕ್ಕಾಚಾರ ಇಟ್ಕೊಂಡು ಶುರು ಮಾಡಿರುವಂಥ ಒಂದು ಸಂಸ್ಥೆ ಅದಕ್ಕೆ ಸುತ್ತಮುತ್ತಿನ ಹಳ್ಳಿಯವರೆಲ್ಲ ಸೇರಿಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಇವರೂ ಖುಷಿ ಆಗಿದಾರೆ ಆರೋಗ್ಯವೂ ಕೂಡ ಚೆನ್ನಾಗಿದೆ ಅಮ್ಮ ಆಗಿದ್ರಿ ಚೆನ್ನಾಗಿದೆ ಸರ್ ಓಕೆ ದಿನ ಯಾವಾಗಿಂದ ಬಳ್ಸೋಕೆ ಶುರು ಮಾಡಿದ್ರಿ ಇಲ್ಲಿ ಬಂದಾಗಿಂದ ಬಳಸ್ತಾ ಇದೀರಿ ಸರ್ ಹೌದಾ ಏನು ಸಮಸ್ಯೆ ಇತ್ತು ಮೊದಲು ನನ್ನ ಇತ್ತು ಪ್ರೀತ ಗ್ಯಾಸ್ಟಿಕ್ ಸರ್ ಗ್ಯಾಸ್ಟಿಕ್ ಕಂಟ್ರ ಫುಲ್ ಕಂಟ್ರೋಲ್ ಆಗಿದೆ ನನಗೆ ಹೌದಾ ಸರ್ ಯಾಕೆ ಗ್ಯಾಸ್ಟಿಕ್ ಯಾಕೆ ಬಂತು ನಾವು ಕೆಲ್ಸಕ್ಕೆ ಹೋಗ್ತಿದ್ವಲ್ಲ ಟೈಮ್ ಸರಿ ಊಟ ಊಟ ಮಾಡ್ತಿರಲಿಲ್ಲ ಗಾರ್ಮೆಂಟ್ಸ್ ಅಲ್ಲಿ ಬಿಝಿ ಕೆಲಸ ಅಲ್ಲಿ ವಿಪರೀತ ಗ್ಯಾಸ್ ಸಿಕ್ಕೇ ನನ್ಗೆ ಈಗ ಏನು ಇಲ್ಲ ಗ್ಯಾಸ್ಟ್ರಿಕ್ ಅಂತ ಇಲ್ವೇ ಇಲ್ಲ ಚೆನ್ನಾಗಿದ್ ಸರ್ ಜೀನಿ ಉಪಯೋಗಿಸ್ರಿ ತುಂಬಾ ಒಳ್ಳೇದಾಗುತ್ತೆ ಇನ್ನೊಂದ್ ಮೇಯ್ನು ಸರ್ ನನ್ ಅವನು ನರ ವೀಕ್ನೆಸ್ ಇದ್ರಲ್ಲಿ ಅಕ್ಷೆ ಬೀಜ ಬಿಡೋದ್ರಿಂದ ಅವ್ನು ನರ ದೌರ್ಬಲ್ಯ ಚೆನ್ನಾಗೈತ್ ಉರ್ಕೊಂಡು ಓಡಾ ಓಡಾಡೋ ತರ ಆಗಿದ್ದಾನೆ ಇಲ್ಲ ಸರ್ ಅವನ್ಗೆ ಆಗ್ತಿಲ್ಲ ಕಾಲು ಎರಡು ಕೈ ಅದು ಇದಾಗಿತ್ತು ಇವಾಗ ಒಂದ್ ಸ್ವಲ್ಪ ಓಡಾಡ್ತಾನೆ ಅದು ಖುಷಿ ನಮ್ಗೆ ಇದರಿಂದ ಉಪಯೋಗನೇ ಆಗಿದೆ ನಮಗೆ ಹೌದಾ ಹ್ಞೂ ನಮಗೆ ತುಂಬಾ ಖುಷಿ ಜೀನಿ ಕುಡಿಯೋದ್ರಿಂದ ನಮ್ಮ ಮನೆಗೆ ಡೈಲಿ ಟೀ ಮಾಡಲ್ಲ ನಾವು ಜೀನಿನೇ ಮಾಡೋದು ಅವರಿಬ್ರಿಗೆ ಕೊಡ್ತಾ ನಾನು ಮಾತ್ರ ಇಲ್ಲೂ ಉಪಯೋಗಿಸ್ತೀನಿ ಇಲ್ಲಿ ಕೊಡ್ತಾರೆ ನಮಗೆ ಹ್ಞೂ ಎಸ್ ಯಾಕೆಂದರೆ ಕೆಲವೊಂದು ವಿಷಯಗಳನ್ನ ಸಂಪೂರ್ಣವಾಗಿ ಮಾತಾಡಬೇಕು ಅಮ್ಮ ಇಲ್ಲಿ ಕೆಲಸ ಮಾಡ್ತಾರೆ ತಮ್ಮ ಹೆಸರು ಹೇಳಿದ್ರಿ ಶಿವಮ್ಮ ಅಂತ ಶಿವಮ್ಮ ಕೆಲಸ ಮಾಡ್ತಿದ್ದಾರೆ ಮೊದಲು ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಿದ್ರು ಗಾರ್ಮೆಂಟ್ ಕೆಲಸ ಬಿಟ್ಟು ಇಲ್ಲಿ ಕೆಲಸ ಮಾಡ್ತಾರೆ ಮಗನ ನಡೆಯಕ್ಕೆ ಆಗ್ತಿಲ್ಲ ನಿಶಕ್ತಿ ಅನ್ನೋದು ಸಮಸ್ಯೆ ಇತ್ತು ಇದಕ್ಕೆ ಎಲ್ಲ ಕಾಳುಗಳನ್ನ ಹಾಕೋದ್ರಿಂದ ಹೇಳುದು ಪ್ರತಿ ಒಂದು ಕಾಳಲ್ಲಿ ಒಂದೊಂದು ಸತ್ವ ಇದೆ ತಾಕತ್ ಇದೆ ಸುಮ್ ಸುಮ್ನೆ ಎಲ್ಲ ಇದರಲ್ಲಿ ಬಾದಾಮಿ ಗೋಡಂಬಿ ಅಕ್ಸೆ ಬೀಜ ಉದ್ದು ತುಂಬಾ ಸ್ಟ್ರಾಂಗ್ ಆಗಿರೋ ಕಾಳುಗಳೇ ಬೀಳ್ತಾವೆ ಇಲ್ಲಿ ಅದು ನಮಗೆ ತುಂಬಾ ಖುಷಿ ಹಂಗಾಗಿ ನನ್ನ ಮಗ ಕುಡಿಯೋದ್ರಿಂದ ಒಂದ್ ಸ್ವಲ್ಪ ಓಡಾಡಂಗಾಗಿದ್ದಾನೆಲ್ಲ ಅದು ಖುಷಿ ನಮಗೆ ಎಸ್ ಏನು ಹೇಳ್ತೀರಿ ದಿಲೀಪ್ ಅವ್ರಿಗೆ ಅವ್ರು ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲ ಇಂಥ ಹಳ್ಳಿಲಿ ಇಂಥ ಉದ್ಯೋಗ ಕೊಟ್ಟು ನಮ್ಮಂತರ್ಗೆಲ್ಲ ಕೆಲಸ ಕೊಟ್ಟವ್ರಿ ಅವ್ರು ಎಷ್ಟು ಜನ್ಮದ ಪುಣ್ಯನ ಅವ್ರದ್ದು ಒಂದು ತಾಯಿ ತಂದೆ ಎಷ್ಟು ಪುಣ್ಯ ಮಗನ ಮಗನಿ ಅಂತ ನನ್ನ ಅನಿಸಿಕೆ ಒಂದು ವಿಷಯ ಇದನ್ನ ಹೇಳ್ತಿರೋದು ನಿಮಗೆ ಇವ್ರು ಬಂದ್ರು ಒಂದು ಉದ್ಯೋಗ ಒಂದು ಭಾಗ ಅದ್ ಬಿಡಿ ಆದ್ರೆ ಇವ್ರ ಮಗನ್ಗೆ ಆ ನಿಶಕ್ತಿ ಏನೋದಿತ್ತು ತಕೊಂಡ ಮೇಲೆ ಕಾಲೂರ್ಕಂಡ್ ನಡೆಯೋಕೆ ಶುರು ಆದ್ರು ಇದೆಯಲ್ಲ ಬಹಳ ಖುಷಿ ವಿಷಯ ಇಷ್ಟೇ ನಮ್ಮ ಪುರಾತನ ಪದ್ಧತಿ ಆಹಾರ ಪದ್ಧತಿಗೆ ಆ ತಾಕತ್ತಿದೆ ಇದೆ ಆ ಶಕ್ತಿ ಇದೆ ಹಾಗಾಗಿ ನಮ್ಮ ಭಾರತ ಈ ಮಟ್ಟಿಗೆ ಹೋಗ್ತಿದೆ ಎಲ್ಲರೂ ಇದನ್ನ ಬಳಸೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ ಆ ಸತ್ವ ಇದೆ ಯಾವ ಯಾವ್ಯಾವ್ದೋ ದೊಡ್ಡ ದೊಡ್ಡ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋ ಬ್ರ್ಯಾಂಡ್ ಗಳ ಹಿಂದೆ ಹೋಗೋದಕ್ಕಿಂತ ನಮ್ಮ ಗ್ರಾಮೀಣ ಪ್ರದೇಶದ ಪ್ರತಿಭೆ ನಮ್ಮ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಯರ್ಗುಂಟಿಯ ದಿಲೀಪ್ ಅವರು ಮಾಡ್ತಿರ್ತಕ್ಕಂಥ ಈ ಒಂದು ಜೀನಿಯನ್ನು ಬಳಸಿ ಅದರ ರಿಸಲ್ಟ್ ಗೊತ್ತಾಗತ್ತೆ ಏನು ಮಾಡ್ತಿದ್ರಿ ಸರ್ ನಾವು ಊರಲ್ಲಿ ಕೆಲಸ ಮಾಡ್ತಾ ಹಾಂ ಇಲ್ಲಿ ಜೀನಿ ಕೆಲಸ ಮಾಡ್ತಾ ಇದ್ವಿ ಏನು ಮಾಡ್ತಿದ್ರಿ ಮೊದ್ಲು ಊರ್ ತೋಟದ ವ್ಯವಸಾಯ ಏನು ಬೆಳಿತಾ ಇದ್ರಿ ಅಡಿಕೆ ತೆಂಗು ರಾಗಿ ಭತ್ತ ಓಕೆ ಈಗ ಯಾರು ವ್ಯವಸಾಯ ಮಾಡ್ತಾರೆ ಈಗ ತಾಯಿಯವ್ರ ವ್ಯವಸಾಯ ಮಾಡ್ತಾ ಸರ್ ಹ ತುಂಬಾ ಸುಸ್ತು ಕೈ ನೋವು ಕಾಲ್ ನೋವು ಎಲ್ಲಾನ ಜೀನಿ ಪೌಡರ್ ತಗೊಂಡಾಗ ಹಾಕ್ಬಿಟ್ಟು ಕುಡಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಈಗ ಇದಾಗ್ತಾ ಇತ್ತು ಈಗ ಹೆಂಗಿದೆ ಈಗ ಸಿಗ ಈಗ ಮೈ ಕೈ ನೋವು ಮಣ್ಕಾಲ್ ನೋವು ಸೊಂಟ ನೋವು ಎಲ್ಲ ಕ್ಲಿಯರ್ ಆಯ್ತು ಈಗ ಎಲ್ಲ ಕ್ಲಿಯರ್ ಆಯ್ತು ಏನ್ ಹೇಳ್ತೀರಿ ಚೆನ್ನಾಗಿ ತುಂಬಾ ಹೇಳ್ತೀನಿ ಸರ್ ಎಲ್ಲ ತಗೊಂಡು ಕುಡೀರಿ ಅಂತ ಹೇಳ್ತೀನಿ ಸರ್ ಎಸ್ ಸರ್ ಇವ್ರಿಗೆ ಕೈ ನೋವು ಕಾಲು ನೋವು ಮಂಡಿ ನೋವು ಎಲ್ಲ ಇತ್ತು ತಗೊಂಡ್ ಮೇಲೆ ಸರಿ ಹೋಯ್ತು ಅನ್ನೋದು ಯಾಕಂದ್ರೆ ಊರಲ್ಲಿ ವ್ಯವಸಾಯ ಅಂತ ಮಾಡಿದಾಗ ಬೆಳಗ್ಗಿನ ಸಂಜೆ ಕೆಲಸ ಮಾಡ್ತಾರೆ ಮೈ ಕೆಲಸ ಮಾಡಬೇಕು ತೋರ್ತದ ಕೆಲಸ ಮಾಡ್ಬೇಕು ಸಹಜವಾಗಿ ಬರುವಂತದ್ದು ಇದು ಅದೇನ್ ಮಾಡ್ತಿವಿ ನಾನಾಗ್ಲಿ ಹೇಳಿದೆ ಮೊದಲು ಕೊಟ್ಟಿಗೆ ಆಗಿ ಬೆಳಿತಿದ್ವಿ ಈಗ ಇಳುವರಿ ಬರ್ಲಿ ಅನ್ಬಿಟ್ಟು ಉಪ್ಪು ಹಾಕಿಬಿಟ್ಟು ಔಷಧಿ ಬೆಳೀತಾವಿ ಅದನ್ನ ನಾವೇ ತಿಂತೀವಿ ನಾವೇ ಮತ್ತೆ ಆಳಾಯ್ತಿವಿ ಮತ್ತೆ ಆಸ್ತ್ರೆ ಕಾಸ್ ಕೊಡ್ತೀವಿ ದುಡಿದ್ ನಮಸ್ಕಾರ ನಮಸ್ಕಾರ ಸರ್ ತಮಸರು ಜಯಲಕ್ಷ್ಮೀ ಅಮ್ಮ ಅಂತ ಸರ್ ಏನ್ ಮಾಡ್ತಿದ್ರಿ ಸರ್ ನಾನು ಪ್ರೈವೇಟ್ ಸ್ಕೂಲ್ ಅಲ್ಲಿ ಟೀಚರ್ ಕೆಲಸ ಮಾಡ್ತಾ ಇದ್ದೀನಿ ಓಕೆ ಜಿ ನೀನು ಯಾವಾಗಿಂದ ಬಳಸ್ತಾ ಇದೀರಾ ನಾವು ಎರಡ್ ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀವಿ ಸರ್ ಮಾವರಿಗೆ ಡಯಾಬಿಟಿಸ್ ಮತ್ತೆ ಶುಗರ್ ಎರಡೂ ಇತ್ತು ಸರ್ ಎರಡು ತಿಂಗಳಿಂದ ನಾವು ಜೀನಿಯನ್ನು ಬಳಸೋದ್ರಿಂದ ಬಿ ಪಿ ಮತ್ತು ಶುಗರು ಕಂಟ್ರೋಲಿಗೆ ಬಂದಿದೆ ಸರ್ ಅವರು ತುಂಬಾ ಖುಷಿ ಪಡ್ತಾ ಇದ್ದಾರೆ ಸರ್ ನಮಗೂ ಖುಷಿ ಆಗ್ತಾ ಇದೆ ಈಗ ಸರ್ ಜನಕ್ಕೆ ಏನು ಹೇಳ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಸುತ್ತಮುತ್ತ ಸಿಗ್ತಕ್ಕಂಥ ನ್ಯಾಚುರಲ್ ಫುಡ್ ಎಲ್ಲರೂ ಬಳಸಿ ಆರೋಗ್ಯವಾಗಿರಲಿ ಅಂತ ನಾನು ಆರೈಸ್ತೀನಿ ಸರ್ ಜಿನಿ ಬಳಸೋದ್ರೆ ನಮ್ಗೆ ಖುಷಿಯಾಗಿದೆ ಒಳ್ಳೆಯದಾಗಿದೆ ಯಾಕೆ ಸರ್ ನಮಗೆ ತುಂಬ ಖುಷಿಯಾಗಿದೆ ನಮ್ಮ ಆವರಂತೂ ತುಂಬಾ ಖುಷಿ ಖುಷಿಪಡ್ತಾಯ್ತ ಏನಂತಾರೆ ನಿಮ್ಮ ಅವರು ನಮ್ಮ ಆವರ ಜಿನಿಕು ಇನ್ನ ಏನು ಅಂದರೆ ಮೆಡಿಷನ್ ಎಲ್ಲ ಬಿಡ್ತೀನಿ ಜಿನಿನೇ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಯಶ್ವವಿತ್ ಶಕ್ರ ಇನ್ನು ಜಿನಿ ಕಂಪನಿಯ ಸಿ ಆದಂತ ರಾಜು ಅವರು ಅವರಿದಾರೆ ಹನುಮಂತ ರಾಜು ಅವರು ಸರ್ ನಮಸ್ಕಾರ ಸರ್ ಹೇಗಿದಿರಿ ಸೂಪರ್ ಸರ್ ನೀವು ಫಸ್ಟ್ ಕ್ಲಾಸ್ ಸರ್ ಈಗ ಜೀನಿ ರಾಜ್ಯದ ಎಲ್ಲ ಕಡೆ ಸಿಗ್ತಾ ಇದೆ ಮನೆ ಮಾತಾಗಿದೆ ಸೊ ಈಗ ಫೈನಲಿ ಜನಗಳಿಗೆ ಕೆಲವೊಂದು ಕಡೆ ಸಿಟಿನಲ್ಲಿರೋರು ಈ ತರದವರು ಎಲ್ಲೆಲ್ಲಿ ನಿಮಗೆ ಪರ್ಟಿಕ್ಯುಲರ್ ಯಾವ ಥರ ಡಿಸ್ಟ್ರಿಬ್ಯೂಷನ್ ವ್ಯವಸ್ಥೆ ಮಾಡಿದಿರಿ ಸರ್ ಈಗ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ಡಿಸ್ಟ್ರಿಬ್ಯೂಷನ್ ಆಗಿದೆ ಎಲ್ಲ ತಾಲೂಕಲ್ಲಿ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲೂ ಸಿಗ್ತಾ ಇದೆ ಸರ್ ಇವಾಗ ಇನ್ ಕೇಸ್ ನಿಮ್ಗೆಲ್ಲೂ ಸಿಕ್ಕಲಿಲ್ಲ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅಲ್ಲಿ ತಪ್ಪಿಸುವ ವ್ಯವಸ್ಥೆ ಕೂಡ ಮಾಡ್ತಾ ಇದೀವಿ ಸರ್ ಮತ್ತೆ ಈಗ ಡಿಸ್ಟ್ರಿಬ್ಯೂನ್ ಅಂತ ಹೇಳಿದ್ರೆ ಈಗ ತಾಲೂಕು ಹಬ್ಬಿ ಹಳ್ಳಿಗಳು ಯಾವ ತರ ಮೆಡಿಕಲ್ ಶಾಪ್ತರ ಯಾವ ತರ ಸರ್ ಇಲ್ಲ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಈಗ ಒಬ್ಬರಿಗೆ ಈಗ ಒಂದು ತಾಲೂಕಾ ಒಬ್ರಿಗೆ ಕೊಟ್ಟಿರ್ತಾರೆ ಅವ್ರು ಪ್ರತಿಯೊಂದು ಹಳ್ಳಿ ಆಗಲಿ ಅವ್ರು ಕವರ್ ಮಾಡ್ತಿರ್ತಾರೆ ಸರ್ ಸೊ ನಿಮ್ಗೆ ಗೊತ್ತಾಗಿಲ್ಲ ಇನ್ಕೇಸ್ ಸಿಕ್ಕಿಲ್ಲ ಇಲ್ಲೆಲ್ಲೋ ಪಕ್ಕದಲ್ಲಿ ಸಿಕ್ಕಿಲ್ಲ ಅಂದ್ರೆ ನೀವು ನಂಬರ್ ಕೊಟ್ಟರೆ ನಾನು ಕೆಳಗಡೆ ನಂಬರ್ಗೆ ಇದು ಮಾಡಿದ್ರೆ ನಾವು ಅವ್ರಿಗೆ ಅಲ್ಲಿಂದ ಕಳ್ಸಿ ಕೊಡ್ತೀವಿ ಸರ್ ಸೊ ಈಗ ಬೇರೆ ಕಡೆ ಹೊರಗಡೆ ರಾಜ್ಯಗಳು ಹೋಗೋದಾದ್ರೆ ಸರ್ ಖಂಡಿತ ಈಗ ತುಂಬಾ ಕಡೆ ಹೋಗ್ತಾ ಇದೆ ಈಗ ಕರ್ನಾಟಕದ ಬಿಟ್ಟು ಬೆಂಗ್ಳೂರು ಹೊರಗಡೆ ರಾಜ್ಯಗಳಲ್ಲಿ ಕೆಲವು ರಾಜ್ಯಗಳಲ್ಲಿ ಅಲೆ ಮೂವಿಂಗ್ ಇದೆ ಮತ್ತೆ ಹೊರಗಡೆ ದೇಶಗಳಿಗೆ ಹೋಗ್ತಿದೆ ಈಗ ಯು ಎಸ್ ಎಲ್ಲಿ ಸಿಗ್ತಾ ಇದೆ ಸೊ ಎಲ್ಲ ಕಡೆ ಸಿಗ್ತಿದೆ ಈಗ ಕೆಲವು ಕಡೆ ಹಾಗೆ ಹೋಗ್ತಾ ಇದೆ ಹೋಗ್ತಾ ಇರೋದಕ್ಕೆ ನಾವು ಕೆಳಗಡೆ ಇರೋ ನಂಬರ್ ಅಲ್ಲಿ ಡೀಟೇಲ್ಸ್ ಮತ್ತೆ ವಾಟ್ಸಪ್ ಮಾಡೋದಾಗಲಿ ಅಥವಾ ಡೀಟೇಲ್ಸ್ ಕೊಡೋದಾಗ್ಲಿ ಕೊಟ್ಟರೆ ನಾವು ಅಲ್ಲಿ ಯಾವ ದೇಶ ದೇಶ ಆಗಿರಲಿ ಅಥವಾ ಯಾವುದೇ ರಾಜ್ಯ ಆಗಲಿ ತಪ್ಪಿಸೋ ವ್ಯವಸ್ಥೆ ಮಾಡ್ತೀವಿ ಸರ್ ಸರ್ ಈಗ ಜೀನಿ ಸೀನಿಯರ್ ಮತ್ತು ಜೂನಿಯರ್ ಏನು ರೇಟ್ ಇದೆ ಸರ್ ಸೀನಿಯರ್ ಬಂದು ಮುನ್ನೂರ ಇದೆ ಸರ್ ಜೂನಿಯರ್ ಬಂದು ನೂರ ತೊಂಬತ್ತೆಂಟು ಆರ್ ಪಿ ಇದೆ ಸರ್ ಓಕೆ ರಾಜ್ರು ಕಂಪ್ಲೀಟ್ ಮಾಹಿತಿ ಕೊಟ್ಟರು ಎಲ್ಲೆಲ್ಲಿ ಸಿಗುತ್ತೆ ಯಾವ ಥರ ಸಿಗುತ್ತೆ ರೇಟ್ ಏನು ಔಟ್ ಆಫ್ ದ ಕರ್ನಾಟಕ ಯಾವ ಥರ ಔಟ್ ಆಫ್ ದ ಕಂಟ್ರಿ ಏನು ಅನ್ನೋ ಮಾಹಿತಿನ ಕೊಟ್ಟರು ಫೈನ್ಲಿ ನೀವು ನೋಡಿದ್ರಿ ಜೀನಿ ಕಂಪ್ನಿ ಮೊದಲು ಹೇಗಿತ್ತು ಹೀಗೆ ಹೇಗಿದೆ ಯಾವ ಥರ ತಯಾರಾಗ್ತಿದೆ ಅದಕ್ಕೆ ಕಾರಣ ಏನು ಆ ಸತ್ವ ಏನು ರಿಸಲ್ಟ್ ಏನಿದೆ ಅಂತ ಫೈನ್ಲಿ ಮತ್ತೊಂದು ಸಾರಿ ದಿಲೀಪ್ ಅವರ ಮಾತಾಡ್ಸೋಣ ಬನ್ನಿ ಯೇಸು ವೀಕ್ಷಕರೇ ನೋಡಿದ್ರಲ್ಲ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಯಾವ ರೀತಿ ತಯಾರಾಗ್ತಿದೆ ಅಂತ ಕೋಲಾರದ ರಾಗಿ ತುಮಕೂರಿನ ಹೆಸರುಕಾಳು ವಿಜಯಪುರದ ಬಿಳಿಜೋಳ ಬಳ್ಳಾರಿಯ ನವಣೆ ಕೊರ್ಲೆ ಹಾಗೆ ಪುತ್ತೂರಿನಿಂದ ನಿಮಗೆ ಮೆಣಸು ಚಿಕ್ಕಮಗಳೂರಿಂದ ಏಲಕ್ಕಿ ಬೆಳ್ತಂಗಡಿಯಿಂದ ಗೋಡಂಬಿ ಹೀಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಸಹ ಆಯಾ ಪ್ರದೇಶದ ಪ್ರಮುಖ ಬೆಳೆಗಳನ್ನ ಆಯಾ ಪ್ರದೇಶದಲ್ಲಿ ಪ್ರಮುಖವಾಗಿ ಬೆಳೆಯುವಂಥ ಬೆಳೆಗಳನ್ನ ಅದು ಮಳೆಯಾಶ್ರಿತ ಬೆಳೆಗಳನ್ನ ತಂದು ಅದನ್ನ ಕೆಮಿಕಲ್ ಫ್ರೀ ಆಗಿ ಅದನ್ನ ಮ್ಯಾನ್ ಕ್ಲೀನ್ ಮಾಡಿಸಿ ಅದನ್ನ ಮಣ್ಣಿನ ಮಡಿಕೆಯಲ್ಲಿ ಹುರಿದು ತಯಾರು ಮಾಡ್ತಿದ್ದಾರೆ ಸೊ ಈಗಾಗಿದ್ದಲ್ಲಿ ರಿಸಲ್ಟ್ ಇದೆ ಫೈನ್ಲಿ ಜನಕ್ಕೆ ತಾವೇನು ಹೇಳ್ತೀರಿ ಸರ್ ಸರ್ ಜನ ಆಲ್ರೆ ಆಲ್ಮೋಸ್ಟ್ ನಾವು ಒಂದು ವರ್ಷದ ಮುಂಚೆ ನೂರೈದು ಜನ ಯೂಸ್ ಮಾಡ್ತಾ ಇದ್ರು ಇವತ್ತು ಒಂದು ಲಕ್ಷ ಜನ ಯೂಸ್ ಮಾಡ್ತಾವ್ರೆ ತಿಂಗಳ ಒಂದು ತಿಂಗಳು ಕುಡಿದು ನೋಡಲಿ ಸರ್ ಒಂದು ತಿಂಗಳು ಕುಡಿದು ನೋಡಲಿ ಆಮೇಲೆ ಅದರ ರಿಸಲ್ಟ್ ಗೊತ್ತಾಗುತ್ತೆ ಸರ್ ಯಾಕೆಂದರೆ ಇದರಲ್ಲಿ ನಾವು ಪ್ರತಿಯೊಂದು ಕೊರಲೆ ನವಣೆ ಆರ್ಕ ಸಾಮೆ ಊದ್ಲು ಬರ್ಗು ಎಲ್ಲನೂ ಕರ್ನಾಟಕದಲ್ಲಿ ಬೆಳೆಯುವಂಥ ಪ್ರದ ಪದಾರ್ಥಗಳೇ ಸರ್ ಯಾಕೆಂದರೆ ಗುಲ್ಬರ್ಗದಲ್ಲಿ ಹೆಚ್ಚಾಗಿ ತೊಗರಿಕಾಳು ಬೆಳೀತಾರೆ ಮರ ಕೋಲಾರದಲ್ಲಿ ರಾಗಿ ಬೆಳೀತಾರೆ ಮೈಸೂರಲ್ಲಿ ಹೆಸರುಕಾಳು ಬೆ ಹುಳ್ಳಿಕಾಳು ಬೆಳೀತಾರೆ ನಮ್ಮ ತುಮಕೂರಲ್ಲಿ ಕೊರಲೆ ಬೆಳೀತಾರೆ ದುರ್ಗ ಚ ಬಳ್ಳಾರಿಯಲ್ಲಿ ನವಣೆ ಸಜ್ಜೆ ಪ್ರತಿಯೊಂದು ಡಿಸ್ಟಿಕಲ್ಲೂ ಮಳೆ ಆಶ್ರಿತ ಪ್ರದೇಶದಲ್ಲಿರುವಂಥ ಕಾಳು ತಂದು ಅದನ್ನು ನೆನಹಾಕಿ ಮಣ್ಣಿನ ಮಡಿಕೆಯಲ್ಲೂ ಅದು ಕಲ್ಲಿನ ಮಿರ್ಸಿನಲ್ಲಿ ಪೌಡ್ರ್ ಮಾಡಿ ಅದನ್ನ ಕೆಮಿಕಲ್ ಇಲ್ದಂಗೆ ಪ್ಯಾಕ್ ಮಾಡಿರ್ತೀವಿ ಸರ್ ಅಂದರೆ ಒಂದು ಕೆ ಜಿ ಮನುಷ್ಯನಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಇದನ್ನು ತಯಾರು ಮಾಡಿದ್ದೀವಿ ಸರ್ ಇದನ್ನು ಎಸ್ ಫೈನ್ಲಿ ಜನಗಳಿಗೆ ಏನು ಅಪೀಲ್ ಮಾಡ್ತೀರಿ ಒಂದು ವಾರ್ ಹೇಳದಾರ ಜನಕ್ಕೆ ದಯವಿಟ್ಟು ಯೂಸ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಎಲ್ಲರಿಗೂ ತಿಳಿಸಿ ನಮ್ಮ ಕರ್ನಾಟಕದ ಬ್ರ್ಯಾಂಡು ನಮ್ಮ ಕರ್ನಾಟಕದಂಥ ಇಂದು ಚಿಕ್ಕ ಗ್ರಾಮದಲ್ಲಿ ಒಂದು ಜೀನಿ ಅನ್ನೋ ಸಂಸ್ಥೆ ಕಟ್ಟಿದ್ದೀವಿ ಪ್ರತಿಯೊಬ್ಬರಿಗೂ ತಿಳಿಬೇಕು ಸರ್ ಇದು ಜೀನಿ ಏನು ಇದರ ತತ್ವ ಏನಿದೆ ಇದನ್ನು ಯಾಕೆ ಬಳಸಬೇಕು ಪ್ರತಿಯೊಬ್ಬರು ಯೂಸ್ ಮಾಡಿ ಪ್ರತಿಯೊಬ್ಬರು ಶೇರ್ ಮಾಡಿ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಎಲ್ ಫೈನ್ ಭಾಳ ಆಯಿತು ನನಗೆ ಒಂದು ಸಣ್ಣ ಗ್ರಾಮದಲ್ಲಿ ನಾನ್ನೂರ ಐನೂರು ಜನ ಜನಸಂಖ್ಯಾತ ಗ್ರಾಮದಲ್ಲಿ ಮುನ್ನೂರಕ್ಕೂ ಅಧಿಕ ಜನರಿಗೆ ಕೆಲಸ ಕೊಟ್ಟು ಉದ್ಯೋಗ ಸೃಷ್ಟಿ ಮಾಡಿ ಇಡೀ ರಾಜ್ಯಾದ್ಯಂತ ಮನೆ ಮಾತಾಗಿರ್ತಕ್ಕಂಥ ಜೀನಿ ಜಗತ್ತಿಗೆ ಮುಟ್ಟಬೇಕು ನಾನು ಆಗಲೇ ಹೇಳಿದೆ ಕೋಟ್ಯಾಂತರ ರೂಪಾಯಿ ಹಣ ಕೊಟ್ಟು ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಕೊಂಡು ಕಂಪ್ನಿ ಕಟ್ಟೋ ಕೊಟ್ಟವರಲ್ಲ ಇವರು ಸಾಮಾನ್ಯ ರೈತ ಜೀನಿ ಅಂತಂದ್ರೆ ಜೀವಿತಾ ಅಂಡ್ ನಿತಿನ್ ಇವರ ಮಗಳು ಜೀವಿತಾ ತನ್ನ ಮಗಳನ್ನೇ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿಕೊಂಡು ರೈತರಿಂದ ಇಲ್ಲಿದೆ ನಿಮ್ಗೆ ಗೊತ್ತಿರಲಿ ಬಾಕ್ಸ್ ಮೇಲೆ ಕರ್ನಾಟಕ ರೈತರಿಂದ ಉತ್ಪಾದಿಸಿದ ಅಂತ ಕರ್ನಾಟಕ ರೈತರಿಂದ ಉತ್ಪಾದಿಸಿದ ಆ ಜೀನಿ ಯಾಕಂದ್ರೆ ಕರ್ನಾಟಕದ ರೈತರಿಂದ ನೇರ್ವಾಗಿ ಖರೀದಿ ಮಾಡ್ತಾರೆ ನೇರ್ವಾಗಿ ಖರೀದಿ ಮಾಡಿ ಇದನ್ನು ತಯಾರು ಮಾಡ್ತಾರೆ ರೈತರ ಒಂದು ಶಕ್ತಿ ತುಂಬ ಕೆಲಸ ಮಾಡ್ತಾ ಇದೆ ನಿಮ್ಗೆ ಗೊತ್ತಿರಲಿ ರೈತರಿಗೆ ಎ ಪಿ ಎಮ್ ಸಿಲಿ ಏನು ರೇಟ್ ಹೋಗುತ್ತೆ ಅದಕ್ಕಿಂತ ಎರಡು ರೂಪಾಯಿ ಜಿಗೆ ಎಕ್ಸ್ಟ್ರಾ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ ಯಾರು ರೈತ ರೈತರು ಸಜ್ಜೆ ನವಣೆ ಸಾಮೆ ಆರ್ಕ ಊದ್ಲು ಕೂರ್ಲೆ ಹೆಸರು ಕಾಳು ಉರುಳಿ ಕಾಳು ಯಾರು ಬೆಳೆಯಾರಿದ್ರೆ ಬೆಳೆದಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಹೇಗಿದ್ರು ಡಿಸ್ಪ್ಲೇ ಆಗ್ತಿದೆ ಕಾಂಟ್ಯಾಕ್ಟ್ ಮಾಡಿ ಇವರು ಕಾಲ್ ಮಾಡಿದ್ರೆ ಇವರು ಬಂದು ಅಲ್ಲೇ ಬೈ ಮಾಡ್ತಾರೆ ರೈತರಿಗೆ ಏನಂತ ಅಪೀಲ್ ಮಾಡ್ತೀರಿ ಫೈನಲಿ ಸರ್ ಸಿರಿಧಾನ್ಯ ಈ ನಮ್ಮ ಕರ್ನಾಟಕದಲ್ಲಿ ಎಷ್ಟೇ ಬೆಳೀಲಿ ಸರ್ ಅದನ್ನು ನೇರವಾಗಿ ರೈತರಿಂದ ಪರ್ಚೇಸ್ ಮಾಡ್ತೀವಿ ನಿಮಗೆ ಬೀಜ ಬೇಕು ಅಂದರೆ ನಾವೇ ಕೊಡ್ತೀವಿ ಅದು ಎಷ್ಟೇ ರೇಟ್ ಆಗಿರಲಿ ಸರ್ ಈ ಉದಾಹರಣೆ ನೋಡಿ ಸರ್ ಕೊರಲೆ ಬಂದು ಇಪ್ಪತ್ತು ರೂಪಾಯಿ ಇದೆ ಯಾಕೆ ಅಂತ ಎಲ್ಲರೂ ಕೊರಲೇ ಬೆಳೆದ್ರೆ ಆ ಥರ ಮಾಡೋದು ಬೇಡ ಪ್ರತಿಯೊಬ್ಬರು ಕೊರಲೆ ಬೆಳೆದ್ರೆ ಇನ್ನೊಬ್ರು ಸಜ್ಜೆ ಬೆಳೀರಿ ನವಣೆ ಬೆಳೀರಿ ಆರ್ಕ ಪ್ರತಿಯೊಂದು ಬೆಳಿರಿ ಸರ್ ಮೂವತ್ತು ರೂಪಾಯಿಗಿನ ಕಡಿಮೆ ಇಲ್ಲ ನಾವು ಖರೀದಿ ಮಾಡ್ತೀವಿ ಸರ್ ಎಸ್ ಭಾಳ ಖುಷಿ ಆಯಿತು ಕೇವಲ ರೈತರ ಆರೋಗ್ಯ ಅಷ್ಟೇ ಅಲ್ಲ ರೈತರ ಜನರ ಆರೋಗ್ಯ ಅಷ್ಟೇ ಅಲ್ಲ ರೈತರ ಫಿನಾನ್ಷಿಯಲ್ ಆರ್ಥಿಕ ಆರೋಗ್ಯವನ್ನು ಸಹ ಕಾಪಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ನೋಡಿದಂಥ ನಡೆದಂಥ ವ್ಯಕ್ತಿ ಯಾಕಂದರೆ ಹನ್ನೊಂದು ತಿಂಗಳ ಹಿಂದೆ ನಾನು ಇಲ್ಲಿಗೆ ಬಂದಿದ್ದೆ ಸಣ್ಣ ಮಟ್ಟದಲ್ಲಿ ನಡೀತಾ ಇತ್ತು ದೊಡ್ಡ ಮಟ್ಟಕ್ಕೆ ಬಂದಿದ್ದೆ ಯಾಕೆಂದರೆ ಇವರ ಶ್ರಮ ಮತ್ತೆ ಶ್ರದ್ಧೆ ಹಾಗೆ ಅಪ್ರಾಮಾಣಿಕತೆ ಎಲ್ಲವೂ ಸಹ ಈ ಮಟ್ಟಕ್ಕೆ ತಗೊಂಡು ಹೋಗಿದೆ ಕರ್ನಾಟಕದ ಕೋಟ್ಯಂತರ ಜನರು ಇದರ ಪಾಲುದಾರರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕಂದ್ರೆ ಇದೆಲ್ಲ ಬೆಳೆಸಿದ್ ನೀವೇ ಯಾರೋ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ನೀವು ಶೇರ್ ಮಾಡಿದ್ರಿ ವಿಡಿಯೋನ ಲಕ್ಷಾಂತರ ಜನಕ್ಕೆ ತಲುಪ್ತಿದ್ದು ಕೋಟಿ ರೀಚ್ ಆಯಿತು ಮೊದಲ ವಿಡಿಯೋ ಈ ಹಿನ್ನೆಲೆ ದೊಡ್ಡ ಮಟ್ಟಕ್ಕೆ ಬಂತು ಫೈನಲ್ ಆಗಿ ಏನು ಹೇಳೋ ಕೊಟ್ಟಿದ್ರಿ ತಾವು ಸರ್ ಏನಿಲ್ಲ ನಮ್ಮ ಹಳ್ಳಿ ಪ್ರಾಡನ್ ಪ್ರಾಡಕ್ಟ್ನ ಅಮೇರಿಕದಲ್ಲಿ ಸಿಗಂಗ್ ಮಾಡಿದ್ದು ನಮ್ಮ ಕನ್ನಡಿಗರು ಸರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಎಸ್ ಇಲ್ಲೋ ಸೆನ್ಸ್ ಕಾಣ್ತಿದೆ ಕೇವಲ ಜೀನಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ ಅಮೇರಿಕಾದಲ್ಲಿ ಸಿಗುತ್ತೆ ಇಸ್ರೇಲಲ್ಲಿ ಸಿಗುತ್ತೆ ಫ್ರಾನ್ಸ್ ಅಲ್ಲಿ ಸಿಗುತ್ತೆ ಸಿಂಗಾಪುರಲ್ಲಿ ಸಿಗುತ್ತೆ ದುಬೈನಲ್ಲಿ ಸಿಗುತ್ತೆ ಇಡೀ ಪ್ರಪಂಚದಾದ್ಯಂತ ಜೀನಿ ಈಗ ಅವೈಲಬಲ್ ಇದೆ ಅದಕ್ಕೆಲ್ಲ ಕಾರಣಕರ್ತರು ನೀವೇ ಕರ್ನಾಟಕದ ಈ ಕಂಪ್ನಿ ಮನೆ ಮಾತಾಗಿದೆ ಕರ್ನಾಟಕದಲ್ಲಿ ದೇಶದಲ್ಲಿ ಮನೆ ಮಾತಾಗಬೇಕು ಇಡೀ ವಿಶ್ವದಲ್ಲಿ ಮನೆ ಮಾತಾಗಬೇಕು ಜಗತ್ತಿಗೆ ಜೀನಿ ತಲುಪಬೇಕು ಅದಕ್ಕೆ ತಲುಪಿಸುವಂತ ತಾಕತ್ತು ನಿಮಗಿದೆ ಮಿಸ್ ಮಾಡಿದೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ನೀವಿನ್ನೂ ನಮ್ಮನ್ನು ಫಾಲೋ ಮಾಡ್ತಿಲ್ಲ ಅಂದ್ರೆ ಈ ಕೂಡಲೇ ಫಾಲೋ ಮಾಡಿ ಧನ್ಯವಾದಗಳು ಶುಭ ದಿನ